ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ನಾವು ಕಳೆದ ಸೆಷನ್ನಲ್ಲಿ ಫ್ರೀ ಪ್ಲೇನ್ ಸಾಫ್ಟ್ವೇರ್ನ ಮೂಲಕ ಮೈಂಡ್ ಮ್ಯಾಪ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ಮೈಂಡ್ ಮ್ಯಾಪ್ನ ಕಲಿತಾ ಇದ್ವಲ್ವಾ. ಸೊ ಅದರಲ್ಲಿ ಮುಖ್ಯವಾಗಿ ನಾವು ನಿಮಗೆ ಒಂದು ಉದಾಹರಣೆ ತಗೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಆ ಉದಾಹರಣೆ ಏನು ಅಂತ ನಿಮಗೆ ತೋರಿಸೋದಾದರೆ, ಸೊ ಸ್ಕೂಲ್ ಆ್ಯನ್ಯುವಲ್ ಡೇ ಅಂತ ಒಂದು ಟಾಪಿಕ್ನ ತಗೊಂಡು ಅದರ ಬಗ್ಗೆ ನಾನು ನಿಮಗೆ ಮೈಂಡ್ ಮ್ಯಾಪ್ ಮಾಡಿ ತೋರಿಸಿದ್ದೆ. ಸೊ ಅದನ್ನು ನೀವು ಟ್ರೈ ಮಾಡಿದಿರಿ ಅಂತ ಅಂದ್ಕೊಂಡಿದ್ದೀನಿ. ಅದು ಅಲ್ಲದೆ ನಿಮಗೆ ಇಲ್ಲಿ ತೋರಿಸ್ತೀನಿ ಇಲ್ಲಿ. ಸೊ ಈ ಥರ ನಾನು ನಿಮಗೆ ತೋರಿಸಿದ್ದೆ ಒಂದು ಮೈಂಡ್ ಮ್ಯಾಪ್. ಇದು ನನ್ನ, ನೀವು ಇದೇ ಥರ ಮೈಂಡ್ ಮ್ಯಾಪ್ ಮಾಡಬೇಕಂತ ರೂಲ್ಸ್ ಏನಿಲ್ಲ. ಸೊ ನಿಮ್ಮ ಕ್ರಿಯಾಶೀಲತೆ ತಕ್ಕಂಗೆ, ಸೊ ನಿಮ್ಮ ಇನ್ನೂ ಇದಕ್ಕಿಂತ ಇನ್ನೂ ಚೆನ್ನಾಗಿ ಬೇರೆ ಬೇರೆ ಆಪ್ಷನ್ಸ್ ಎಲ್ಲ ಆ್ಯಡ್ ಮಾಡಿ ನೀವು ಬೇಕಂದರೆ ಮೈಂಡ್ ಮ್ಯಾಪ್ನ ಕ್ರಿಯೇಟ್ ಮಾಡ್ಬೋದು. ಸೊ ಇದೆಷ್ಟು ಒಂದು ಸ್ಯಾಂಪಲ್, ಒಂದು ಓವರ್ ವ್ಯೂ ಅಂತ ಔಟ್ಲುಕ್ ತೋರಿಸ್ತೆ. ಈ ಥರ ಮಾಡ್ಬೋದು ಒಂದು ಟಾಪಿಕ್ನ ತಗೊಂಡು ಅಂತ ಹೇಳಲಿಕ್ಕೆ ನಿಮಗೆ ಈ ಥರ ತೋರಿಸಿದೆ. ಸೊ ಆ್ಯನ್ಯುವಲ್ ಡೇ ಮೈಂಡ್ ಮ್ಯಾಪ್ ಜೊತೆಗೆ ನಾನು ಈ ಸ್ಟ್ಯಾಂಡರ್ಡ್ ಟೂಲ್ ಬಾರಲ್ಲಿ ಏನೇನು ಆಪ್ಷನ್ಸ್ ಇದೆ ಅದ್ರ ಬಗ್ಗೆ ಎಲ್ಲ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಸೊ ಅದ್ರ ಜೊತೆಗೆ ನಾನು ನಿಮಗೆ ಫೈಲ್ ಹಾಗೂ ಎಡಿಟ್ ಮೆನು, ಸೊ ಈ ಮೆನು ಬಾರಲ್ಲಿ ಫೈಲ್ ಹಾಗೂ ಎಡಿಟ್ ಸೆಕ್ಷನ್ ಒಳಗಡೆ ಏನೇನು ಆಪ್ಷನ್ಸ್ ಇದೆ ಅದ್ರ ಬಗ್ಗೆ ಎಲ್ಲ ನಿಮಗೆ ಕ್ಲೀನಾಗಿ ಹೇಳ್ಕೊಟ್ಟಿದ್ದೆ. ಅದನ್ನೆಲ್ಲ ನೀವು ಕೂಡ ಟ್ರೈ ಮಾಡಿದ್ರೆ ಅಂತ ಭಾವಿಸ್ತಾ ಇದ್ದೀವಿ. ಸೊ ನಾನು ಹೇಳೋದಿಷ್ಟು, ಫಸ್ಟ್ ಟೈಮು ಈ ಟೂಲ್ನ ಬಳಸೋರಿಗೆ, ಈ ಥರ ಮೈಂಡ್ ಮ್ಯಾಪ್ ಮಾಡೋರಿಗೆ ಸ್ವಲ್ಪ ಕಷ್ಟ ಅನಿಸ್ಬೋದು. ಸೊ ಖಂಡಿತ, ಏನಕ್ಕಂದರೆ ನಾನು ಟ್ರೈ ಮಾಡಬೇಕಾದ್ರೆ ನನಗೆ ಸ್ವಲ್ಪ ಕಷ್ಟ ಅನ್ನಿಸ್ತು. ಬಟ್ ನಾನು ಜಾಸ್ತಿ ಪ್ರಾಕ್ಟೀಸ್ ಮಾಡಿದಾಗ ಈ ಮೈಂಡ್ ಮ್ಯಾಪು ನನಗೆ ಸ್ವಲ್ಪ ಸ್ಪೀಡು ಕೂಡ ಜಾಸ್ತಿ ಆಯಿತು, ಸ್ವಲ್ಪ ಕಾನ್ಫಿಡೆನ್ಸ್ ಕೂಡ ಬಂತು. ಸೊ ಹಾಗಾಗಿ ಫಸ್ಟ್ ಟೈಮ್ ನಿಮಗೇನಾದರೂ ಈ ವೀಡಿಯೋಸ್ ನೋಡಿದಾಗ ಜೊತೆಗೆ ಪ್ಯಾರಲಾಗಿ ಮಾಡ್ತಾ ಇರ್ತೀರಲ್ವ, ಅವಾಗ ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ದಯವಿಟ್ಟು ನಾನು ಪರ್ಸ್ನಲಾಗಿ ರಿಕ್ವೆಸ್ಟ್ ಮಾಡೋದಿಷ್ಟೇ, ಸೊ ವೀಡಿಯೋಸ್ನ ಬೇಕಂದರೆ ಅವಾಗವಾಗ ಪಾಸ್ ಮಾಡಿ, ಸೊ ನಿಮ್ಮ ಟೂಲಲ್ಲಿ, ಸೊ ನಿಮ್ಮ ಕಂಪ್ಯೂಟರಲ್ಲಿ ದಯವಿಟ್ಟು ಸ್ವಲ್ಪ ಪ್ರಾಕ್ಟೀಸ್ನ ಜಾಸ್ತಿ ಮಾಡಿ. ಸೊ ಫಸ್ಟ್ ಚಿಕ್ಕ ಮೈಂಡ್ ಮ್ಯಾಪಿಂದ ಸ್ಟಾರ್ಟ್ ಮಾಡಿ, ಯಾವುದೋ ಒಂದು ವಿಷಯದ ಬಗ್ಗೆ ತಗೊಳ್ಳಿ, ಸುಮ್ಮನೆ ಜಸ್ಟ್ ಎಂಟ್ರ್ ಕೊಡಿ, ಇನ್ಸರ್ಟ್ ಕೀ ಪ್ರೆಸ್ ಮಾಡಿ, ಸೊ ಆರೋ ಕೀಸ್ನ ಪ್ರೆಸ್ ಮಾಡಿ, ಸೊ ಯಾವ ಥರ ಚೇಂಜಸ್ ಆಗ್ತಾ ಇದೆ ಅಂತ ಒಂದು ಸಲ ಗಮನಿಸಿ. ಸೊ ನಂತರ ನಿಮಗೆ ಒಂದು ಕಾನ್ಫಿಡೆನ್ಸ್ ಅಂತ ಬಂದ ಮೇಲೆ ಸ್ವಲ್ಪ ದೊಡ್ಡ ಮೈಂಡ್ ಮ್ಯಾಪ್ನ ಹಾಕಲಿಕ್ಕೆ ಪ್ರಯತ್ನ ಪಡಿ. ಸೊ ದಯವಿಟ್ಟು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ನಿಮಗೆ ಒಳ್ಳೆಯದು. ಸೊ ವೀಡಿಯೋಸ್ನ ನೋಡಬೇಕಾದ್ರೆ ಮಧ್ಯದಲ್ಲಿ ಬೇಕಂದರೆ ಸ್ವಲ್ಪ ನಿಧಾನಕ್ಕೆ ಪಾಸ್ ಮಾಡಿಕೊಂಡು, ಬೇಕಂದರೆ ಪ್ರಾಕ್ಟೀಸ್ ಸ್ವಲ್ಪ ಜಾಸ್ತಿ ಮಾಡಿದಾಗ ಸ್ವಲ್ಪ ಅರ್ಥ ಆಗುತ್ತೆ. ಬನ್ನಿ ನೇರವಾಗಿ ಸೆಷನ್ನ ಸ್ಟಾರ್ಟ್ ಮಾಡಿ ಮತ್ತಷ್ಟು ವಿಷಯಗಳನ್ನು ಕಲಿತಾ ಹೋಗೋಣ. ಸೊ ಇವತ್ತು ಈ ಸೆಷನ್ನಲ್ಲಿ ನಾವು ನಿಮಗೆ ಹೇಳ್ಕೊಡ್ತಾ ಇರೋ ಟಾಪಿಕ್ಸ್ ನೋಡೋದಾದರೆ, ಸೊ ಇವತ್ತು ನಿಮಗೆ ಇಲ್ಲಿ ತೋರಿಸ್ತೀನಿ ಇಲ್ಲಿ. ಸೊ ಕಳೆದ ಸೆಷನಲ್ಲಿ ಒಂದು ಉದಾಹರಣೆ ತೊಗೊಂಡಿದ್ದೆ, ಸ್ಕೂಲ್ ಆ್ಯನ್ಯುವಲ್ ಡೇ ಅಂತ. ಸೊ ಇವತ್ತಿನ ಈ ಸೆಷನಲ್ಲಿ ನಾನು ನಿಮಗೆ ಸ್ಪೋರ್ಟ್ಸ್ ಡೇ ಅಂತ ಒಂದು ಉದಾಹರಣೆ ತೊಗೊಂಡಿದ್ದೀನಿ. ಸೊ ಲಾಸ್ಟ್ ಅದೇ ಥರ, ಸೊ ಲಾಸ್ಟ್ ಟೈಮು ಸ್ಕೂಲ್ ಆ್ಯನ್ಯುವಲ್ ಡೇನ ಆರ್ಗನೈಸ್ ಮಾಡಿದ್ದೆ, ಸೊ ಆ್ಯಸ್ ಎ ಟೀಚರ್ ಅಥವಾ ಸ್ಟೂಡೆಂಟು. ಸೊ ಈ ಸೆಷನಲ್ಲಿ ನಾನು ನಿಮಗೆ, ಸೊ ನಮ್ಮ ಶಾಲೆ ಗ್ರೌಂಡಲ್ಲಿ ಸ್ಪೋರ್ಟ್ಸ್ ಡೇ ಈವೆಂಟ್ ನಡೀತಾ ಇದೆ ಅಂತ ಅಂದ್ಕೊಳ್ಳೋಣ. ಆ ಸ್ಪೋರ್ಟ್ಸ್ ಡೇ ಈವೆಂಟ್ಗೆ ಒಂದು 5 ಶಾಲೆ ಭಾಗವಹಿಸ್ತಾ ಇದ್ದಾರೆ. ಸೊ ಅದನ್ನು ನಾನು ಸುಮ್ಮನೆ ಕೂತ್ಕೊಂಡು ಆಸ್ ಎ ಟೀಚರ್ ಅಥವಾ ಒಬ್ಬ ಸ್ಟೂಡೆಂಟು ಅಥವಾ ಟೀಚರ್ ಮತ್ತು ಸ್ಟೂಡೆಂಟ್ ಕಂಬೈನ್ ಆದಾಗ, ಸೊ ಯಾವ ರೀತಿಯಲ್ಲಿ ನಾನು ಕೂತ್ಕೊಂಡು ಪ್ಲ್ಯಾನಿಂಗ್ ಮಾಡ್ತೀನಿ ಅಂತ ನೋಡೋದಾದರೆ, ಅದನ್ನು ನಿಮಗೋಸ್ಕರ ಒಂದು ಮೈಂಡ್ ಮ್ಯಾಪ್ನಲ್ಲಿ ಮಾಡಿದ್ದೀನಿ, ಇಲ್ಲಿ ತೋರಿಸ್ತೀನಿ. ಇಲ್ಲಿ ಸಿಂಪಲಾಗಿ ಈ ಥರ ಮೈಂಡ್ ಮ್ಯಾಪ್ ಇದೆ. ಸೊ ಇವತ್ತಿನ ಈ ಸೆಷನ್ನಲ್ಲಿ ಈ ಮೈಂಡ್ ಮ್ಯಾಪ್ ಇದೊಂದು ಉದಾಹರಣೆ, ಇದರ ಜೊತೆಗೆ ನಾನು ನಿಮಗೆ ಈ ಮೆನು ಬಾರಲ್ಲಿ ವ್ಯೂ ಹಾಗೂ ಮತ್ತು ಇಲ್ಲಿ ಫಾರ್ಮ್ಯಾಟ್ ಇವೆರಡು ಸೆಕ್ಷನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಅದರ ಜೊತೆಗೆ ನಾನು ಇಲ್ಲಿ ಸೈಡಲ್ಲಿ ಇದೆಯಲ್ಲ, ಇದನ್ನು ಟೂಲ್ ಪ್ಯಾನಲ್ ಅಂತಾರೆ. ಸೊ ನಾನು ನಿಮಗೆ ಆಟ್ರಿಬ್ಯೂಟ್ಸು, ಕ್ಯಾಲೆಂಡ್ರು, ಮುಂದಿನ ಬರೋ ಸೆಷನ್ಸಲ್ಲಿ ಈ ಮೂರು ಸೆಕ್ಷನ್ಸ್ನ ನಾನು ಕವರ್ ಮಾಡ್ತೀನಿ. ಬಟ್ ಇವತ್ತಿನ ಸೆಷನ್ನಲ್ಲಿ ನಾನು ನಿಮಗೆ ಸದ್ಯಕ್ಕೆ ಇದನ್ನು ಫಾರ್ಮೆಟ್ ಸೆಕ್ಷನ್ನ ಕವರ್ ಮಾಡ್ತೀನಿ. ಇದನ್ನು ಫಾರ್ಮೆಟಿಂಗ್ ಟೂಲ್ ಬಾರ್ ಅಂತಾರೆ ಅಥವಾ ಟೂಲ್ ಪ್ಯಾನಲ್ ಅಂತಾರೆ. ಸೊ ಒಂದೊಂದಾಗಿ ಆಪ್ಷನ್ಸ್ನ ನೋಡ್ತಾ ಹೋಗೋಣ ಬನ್ನಿ. ಸೊ ಮೊದಲಿಗೆ ಇದನ್ನು ನಾನು ಎಕ್ಸ್ಪ್ಯಾಂಡ್ ಮಾಡ್ತೀನಿ. ಸೊ ಎಕ್ಸ್ಪ್ಯಾಂಡ್ ಮಾಡಬೇಕಂದ್ರೆ ಇದನ್ನು ಇಲ್ಲಿ ಕ್ಲಿಕ್, ಇಲ್ಲಿ ಇದೆಲ್ಲ ಆಪ್ಷನ್ನು, ಇದನ್ನು ಕ್ಲಿಕ್ ಮಾಡ್ತೀನಿ, ಫುಲ್ ಎಕ್ಸ್ಪ್ಯಾಂಡ್ ಆಯಿತು. ಈ ಥರ ಸಿಂಪಲಾಗಿ ಕಾಣಿಸುತ್ತೆ. ಒಂದು ಮೈಂಡ್ ಮ್ಯಾಪ್ ಅಂದರೆ ನಮ್ಮ ತಲೆಯಲ್ಲಿ ಒಂದು ಐಡಿಯಾ ಇರುತ್ತೆ, ಐಡಿಯಾನ ಕಾರ್ಯರೂಪಕ್ಕೆ ತರಬೇಕು, ಮಧ್ಯದಲ್ಲಿ ನೀಟಾಗಿ ಪ್ಲಾನಿಂಗ್ ಮಾಡಬೇಕಲ್ಲ. ಇದೇ ಥರ ನೀವು ಪ್ರೆಸೆಂಟ್ ಮಾಡಬೇಕಂತ ರೂಲ್ ಏನಿಲ್ಲ, ಇದಕ್ಕಿಂತ ಇನ್ನೂ ಚೆನ್ನಾಗಿ ನೀವು ಪ್ರೆಸೆಂಟ್ ಮಾಡ್ಬೋದು. ಸೊ ಬಟ್ ನನ್ನ ಉದ್ದೇಶ ಜಸ್ಟ್ ಒಂದು ಔಟ್ಲುಕ್ಕಲ್ಲಿ ನಾನು ಜಸ್ಟ್ ಓವರ್ ವ್ಯೂ, ಜಸ್ಟ್ ಒಂದು ಔಟ್ಲೈನ್ ಈ ಥರ ಕಾಣಿಸ್ಬೋದು ಅಂತ ತೋರಿಸ್ಲಿಕ್ಕೆ ಒಂದು ಮೈಂಡ್ ಮ್ಯಾಪ್ ಮಾಡಿದೆ ಅಷ್ಟೇ. ನೀವು ಇನ್ನೂ ಡೆಪ್ತ್ ಆಗಿ ಸ್ವಲ್ಪ ಇನ್ನೂ ರಿಸರ್ಚ್ ಆಗಿ ಬೇರೆ ಬೇರೆ ಆಪ್ಷನ್ಸ್ ಹಾಕ್ತೀರಾ ಹಾಕ್ಬೋದು. ಸೊ ಈ ಸೆಷನಲ್ಲಿ ನಾನು ನಿಮಗೆ ಈ ಮೈಂಡ್ ಮ್ಯಾಪ್ ಜೊತೆಗೆ ಇಲ್ಲಿ ನೋಡ್ಬೋದು, ಬರೀ ಸುಮ್ಮನೆ ಪ್ಲೇನ್ ಟೆಕ್ಸ್ಟ್ ಇದೆ, ಜೊತೆಗೆ ಒಂದು ಸಿಂಪಲ್ ಇದು ಶೇಪ್ಸ್ ಇದೆ. ಸೊ ಇವತ್ತಿನ ಈ ಸೆಷನಲ್ಲಿ ಇದನ್ನು ಇನ್ನೂ ಸ್ವಲ್ಪ ಕಲರ್ಫುಲ್ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಸೊ ಮೊದಲಿಗೆ ನಾನು ಇಲ್ಲಿ ಡೈರೆಕ್ಟಾಗಿ ಇದಕ್ಕೆ ಟೂಲ್ ಬಾರ್ಗೆ ಬಂದ್ಬಿಡ್ತೀನಿ, ಇದನ್ನು ಟೂಲ್ ಪ್ಯಾನಲ್ಗೆ. ಸೊ ಇಲ್ಲಿ ಟೂಲ್ ಪ್ಯಾನಲ್ಗೆ ಫಸ್ಟ್ ನೋಡ್ ಸ್ಟೈಲ್, ನಾನಾಗಲೇ ಹೇಳ್ದಲ್ಲ ಇದನ್ನೆಲ್ಲ ನೋಡ್ಸ್ ಅಂತಾರೆ ಅಂತ, ಜಸ್ಟ್ ಪಾಯಿಂಟ್ ಮಾಡಿದರೆ ನೋಡಿಗೆ ಅದು ಆಟೋಮೆಟಿಕ್ಲಿ ಹೋಗ್ಬಿಡುತ್ತೆ. ಸೊ ಇಲ್ಲಿ ನಾನು ಇವಾಗ ಏನು ಮಾಡ್ತೀನಿ, ಸೊ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಫಾರ್ಮೆಟಲ್ಲಿ ನೋಡ್ ಸ್ಟೈಲ್ ಅಂತಿದೆ. ಸೊ ಅಪ್ಲೈಡ್ ನೋಡ್ ಲೆವೆಲ್ ಬೈ ಡಿಫಾಲ್ಟ್ ಡಿಸೇಬಲ್ಡ್ ಇರುತ್ತೆ, ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ ನೀವು. ಇದು ಮತ್ತು ಆಟೋಮೆಟಿಕ್ ಎಡ್ಜ್ ಕಲರ್, ಎಡ್ಜ್ ಕಲರ್ ಅಂದರೆ ಇಲ್ಲಿ ಎಡ್ಜ್ ಕಲರ್ ಏನು ಗೊತ್ತಾ, ಇಲ್ಲೊಂದು ನಾನು ತೋರಿಸ್ತೀನಿ. ಇಲ್ಲಿ ನೀವು ಕಲರ್ಸ್ ಕಾಂಬಿನೇಷನ್ ಇಲ್ಲೆಲ್ಲ ಕಲರ್ಸ್ನ ನಾನು ಚೇಂಜ್ ಮಾಡಿದ್ದೀನಿ. ಬಟ್ ಬೈ ಡಿಫಾಲ್ಟ್ ನೀವೇನಾದರೂ, ಫಾರ್ ಎಕ್ಸಾಂಪಲ್, ಹೊಸದು ಏನಾದರೂ ಮೈಂಡ್ ಮ್ಯಾಪ್ ಓಪನ್ ಮಾಡಿ ಅಲ್ಲಿಂದ ನೀವು ಎಡ್ಜಸ್ ಕಲರ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದರೆ
ಅದ್ರ ಕಲರ್ ಕೋಡಿಂಗ್ ಈ ಥರ ಇರುತ್ತೆ. ಗ್ರೇಯಿಂದ ಸ್ಟಾರ್ಟಾಗಿ ರೆಡ್ಡು, ಬ್ಲೂವು, ಗ್ರೀನು, ಪರ್ಪಲ್ಲು, ಬ್ಲೂವು, ಬ್ರೌನು, ಈ ಥರ ಕಲರ್ ಕೋಡಿಂಗು. ಇದನ್ನು ಬೇಕಂದರೆ ಚೇಂಜ್ ಮಾಡ್ಬೋದು, ಅಥವಾ ನೀವು ಕ್ಲೋಸ್ ಮಾಡ್ತೀರಂದರೆ ಬೇಕಂದರೆ ಮಾಡ್ಕೋಬೋದು. ಇದು ಬೈ ಡಿಫಾಲ್ಟು ಇದು ಅಪ್ಲಿಕೇಶನ್ನಿಂದನೇ ಈ ಕಲರ್ ಕೋಡಿಂಗು ಸೆಟ್ ಆಗಿರುತ್ತೆ. ಇದು ನೀವು ಚೇಂಜ್ ಮಾಡಬೇಕಂದ್ರೆ ಇದು ಡಿಫಾಲ್ಟ್ ಇರುತ್ತೆ. ಇದು ಬಿಟ್ಟು ನಿಮಗೆ ಬೇರೆ ಬೇರೆ ಕಲರ್ಸ್ನ ಚೇಂಜ್ ಮಾಡಬೇಕಂದ್ರೆ ಬೇಕಂದರೆ ಪ್ರತಿಯೊಂದು ಲೆವೆಲ್ಗೂ ಒಂದೊಂದು ಕಲರ್ಸ್ನ ಚೇಂಜ್ ಮಾಡಬೇಕಂದ್ರೂ ಮಾಡ್ಕೋಬೋದು. ಸೊ ಇವೆರಡು ಏನು ಅವಶ್ಯಕತೆ ಇಲ್ಲ. ಮುಖ್ಯವಾಗಿ ನಮಗೆ ಇಲ್ಲಿ ಅವಶ್ಯಕತೆ ಇರೋದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಒಂದು ನೋಡ್ ಇದೆ. ಸೊ ಈ ಆ್ಯನುವಲ್ ಡೇ ಅಂತ ಒಂದು ನೋಡ್, ಬೇಡ ನಾನು ಈ ಎಕ್ಸಾಂಪಲ್ ತಗೊಂತೀನಿ, ಇವಾಗ ಸ್ಪೋರ್ಟ್ಸ್ ಅಂತ ಒಂದು ನೋಡಿದೆ. ಸೊ ಅದಕ್ಕೆ ಇದು ಬ್ಲೂ ಕಲರ್ ಇದೆ. ಬ್ಲೂ ಕಲರ್ ಅಂದರೆ ಸೆಲೆಕ್ಟ್ ಆಗಿರೋದು, ಯಾವ ನೋಡ್ ಸೆಲೆಕ್ಟ್ ಆಗಿದೆ ಅಂತ ಹೇಳ್ತದೆ ಅಷ್ಟೇ. ಸೊ ಈಗ ಸದ್ಯಕ್ಕಂದರೆ ನೀವು ನೋಡ್ಬೋದು ಅಲ್ಲಿ ಸ್ಪೋರ್ಟ್ಸ್ ಡೇ ಖಾಲಿ ಬ್ಯಾಕ್ಗ್ರೌಂಡ್ ಏನೂ ಇಲ್ಲ, ಟೆಕ್ಸ್ಟ್ ಬ್ಲ್ಯಾಕ್ ಇದೆ. ಸೊ ಇವಾಗ ನಾನು ಇಲ್ಲಿದೆ. ಸೊ ಈ ಟೆಕ್ಸ್ಟ್ನ ನಾನು ಚೇಂಜ್ ಮಾಡಬೇಕಂದ್ರೆ ಇಲ್ಲಿ ಜಸ್ಟ್ ಇಲ್ಲಿ ಕ್ಲಿಕ್ ಮಾಡ್ತೀನಿ. ಸೊ ಟೆಕ್ಸ್ಟ್ ನಾನು ಬೇಕಂದ್ರೆ ನನಗೆ ಇವಾಗ ಯಾವುದೊಂದು ಕಲರ್ ಕೊಡ್ತೀನಿ, ನಾನು ಈ ಕಲರ್ ಕೊಡ್ತೀನಿ, ನಾನು ಸ್ವಲ್ಪ ಲೈಟ್ ಕಲರು, ಇದನ್ನು ಓಕೆ ಅಂತ ನಾನು ಕೊಡ್ತೀನಿ. ನೋಡಿ ಕಲರ್ ಚೇಂಜ್ ಆಯಿತು. ಇದಕ್ಕೆ ಬೇಕಂದರೆ ಇನ್ನೂ ಸ್ವಲ್ಪ ಡಾರ್ಕ್ ಕೊಡಬೇಕಾ, ಕೊಡೋಣ, ಅದರಲ್ಲಿ ಏನಿಲ್ಲ. ಇದು ಟೆಕ್ಸ್ಟ್ ಕಲರ್ ಆಯಿತು. ಸೊ ನೋಡ್ ನೋಡಿ ಕಲರ್ ಆಫ್ ದಿ ಹೋಲ್ ಕೋರ್ ಇದೆ, ಇದನ್ನು ನೋಡ್ ಕೋರ್ ಅಂತಾರೆ. ಸೊ ಈ ನೋಡ್ ಕೋರಲ್ಲಿ ಟೆಕ್ಸ್ಟ್ ಕಲರ್ ಇದಿದೆ. ಸೊ ಬ್ಯಾಕ್ಗ್ರೌಂಡ್ ಕಲರ್ ಸದ್ಯಕ್ಕೆ ವೈಟ್ ಇದೆ, ನೋಡಿ ವೈಟ್ ಇದೆ ಅಲ್ವಾ, ಏನು ಕಲರ್ ಇಲ್ಲ. ಸೊ ಈಗ ನಾನು ಕಲರ್ ಕೂಡ ಇದನ್ನು ಚೇಂಜ್ ಮಾಡ್ತೀನಿ. ಇದನ್ನು ಚೇಂಜ್ ಮಾಡಬೇಕಂದ್ರೆ ಯಾವುದೋ ಒಂದು ಬೇಕಂದರೆ ಸ್ವಲ್ಪ ಲೈಟ್ ಶೇಡ್ ಕೊಡೋಣ. ನೋಡಿ ಕಲರ್ ಚೇಂಜ್ ಆಯ್ತಲ್ವಾ. ನಿಮಗೆ ಯಾವುದು ಬೇಕೋ ಕಲರ್ ಕಾಂಬಿನೇಷನ್ ಇದೇ ಥರ ಈ ನೋಡಿಗೆ ಹೋಗಿ ಬೇರೆ ಕಲರ್ಸ್ ಕೊಡ್ತೀವ, ಕೊಡ್ಬೋದು, ಏನು ತೊಂದರೆ ಇಲ್ಲ. ಬೇಕಾದ್ರೆ ನೀವು ಟ್ರೈ ಮಾಡಿಕೊಂಡು ಒಂದೊಂದು ನೋಡಿಗೂ ಒಂದೊಂದು ಕಲರ್ ಕೊಡ್ತೀರಾ, ಈ ಸೆಕ್ಷನಿಗೆ ಬಂದು ಬೇಕಂದರೆ ಚೇಂಜ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದು ಕೋರ್ ಟೆಕ್ಸ್ಟು. ಕೋರ್ ಟೆಕ್ಸ್ಟ್ ಅಂತ ಬಂದಾಗ ನಾನು ಯಾವುದ್ರಲ್ಲಿ ಇರ್ತೀನಿ ಆ ಟೆಕ್ಸ್ಟ್ ಸಂಬಂಧಪಟ್ಟು ಇದು ತೋರಿಸುತ್ತೆ. ಸೊ ಕೋರ್ ಟೆಕ್ಸ್ಟ್ ಅಂತ ಬಂದರೆ ಫಾರ್ ಎಕ್ಸಾಂಪಲ್ ಇಲ್ಲೆಲ್ಲ ಬರೀ ಪ್ಲೇನ್ ಟೆಕ್ಸ್ಟ್ ಇರೋದು. ಸೊ ಪ್ಲೇನ್ ಟೆಕ್ಸ್ಟಲ್ಲಿ ಫಾರ್ಮ್ಯಾಟ್ ಅಂತ ಬಂದಾಗ, ಸೊ ಇದು ಇಲ್ಲಿ ಬೈ ಡಿಫಾಲ್ಟ್ ಇದು ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಇದು. ಅದು ಬಿಟ್ಟು ನೀವೇನಾದರೂ ಡೇಟ್ ಫಾರ್ಮೇಟಲ್ಲಿ ಏನಾದರೂ ಪ್ರಿಂಟ್ ಮಾಡ್ತಾ ಇದ್ದೀರಾ ಅಂದರೆ, ಸೊ DDMMYY ಅಂತ ಇರುತ್ತೆ. ಅದು ಬಿಟ್ಟರೆ ಏನಾದರೂ ಹ್ಯಾಶ್ ಸಿಂಬಲ್ ಏನಾದರೂ ಟೈಪ್ ಮಾಡಿ ಡೆಸಿಮಲ್ ವ್ಯಾಲ್ಯೂಸ್ ಏನಾದರೂ ಟೈಪ್ ಮಾಡ್ತಾ ಇದ್ದೀರಾ ಅಂದಾಗ, ಆ ಥರ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ವ್ಯಾಲ್ಯೂಸ್ನ ಅಕಾರ್ಡಿಂಗ್ಲಿ ಅದು ಪ್ರಿಂಟ್ ಆಗುತ್ತೆ. ಏನಕ್ಕಂದ್ರೆ ಇಲ್ಲಿ ಸಿಂಪಲ್ ಟೆಕ್ಸ್ಟ್ ಬರೀತಾ ಇರೋದ್ರಿಂದ, ಸೊ ಸ್ಟ್ಯಾಂಡರ್ಡ್ ಇರಲಿ ಏನು ತೊಂದರೆ ಇಲ್ಲ. ಸೊ ನೋಡ್ ನಂಬರಿಂಗ್ ಅಂದರೆ ಇದೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟು. ಸೊ ಪ್ರತಿಯೊಂದು ಇಲ್ಲಿ ನೋಡ್ಸ್ ಇರುತ್ತಲ್ಲ, ನಾನು ಸುಮ್ಮನೆ ಕಂಟ್ರೋಲ್ ಎ ಅಂತ ನಾನು ಸೆಲೆಕ್ಟ್ ಮಾಡ್ತೀನಿ. ಅಂದರೆ ಎಲ್ಲ ನೋಡ್ ಸೆಲೆಕ್ಟ್ ಆಯ್ತು. ಇವಾಗ ನಾನು ಸುಮ್ಮನೆ ನೋಡ್ ನಂಬರಿಂಗ್ ಅಂತ ನಾನು ಸೆಲೆಕ್ಟ್ ಮಾಡ್ತೀನಿ. ನೋಡಿ ಎಷ್ಟು ನೀಟಾಗಿ ನಂಬರಿಂಗ್ ಎಲ್ಲ ಬಂತು. ಇದು ಒಂದು ಒಳ್ಳೆಯ ಫೀಚರ್ ಇದೆ. ಆ್ಯಕ್ಚುಲಿ ನಮಗೆ ಗೊತ್ತಾಗುತ್ತೆ ಆ್ಯಕ್ಚುಲಿ ಯಾವ ನಮ್ಮ ಟೋಟಲ್ ನಮ್ಮ ಮೈಂಡ್ ಮ್ಯಾಪಲ್ಲಿ ಎಷ್ಟು ನೋಡ್ಸ್ ಇದೆ, ಆ ನೋಡ್ ಒಳಗಡೆ ಎಷ್ಟು ಸಬ್ ಬ್ರಾಂಚಸ್ ಇದೆ. ಸೊ 5.1, 5.2, 5.3, ನೋಡಿ 5.1.1 ಅಷ್ಟು ನೀಟಾಗಿ ಆರ್ಡರ್ಲಿ ಇರುತ್ತೆ. ಸೊ ಈ ಥರ ಬೇಕಂದರೆ ನೋಡ್ ನಂಬರಿಂಗ್ನ ಮಾಡ್ಕೋಬೋದು. ನಿಮಗೆ ಅರ್ಥ ಆಗಬೇಕಂದ್ರೆ ಸೊ ಎಷ್ಟು ಬ್ರಾಂಚಸ್ ಇದೆ ಅಂತ, ನೋಡ್ ನಂಬರಿಂಗ್ ಒಂದು ಒಳ್ಳೆ ಫೀಚರ್ ಇದೆ ಆ್ಯಕ್ಚುಲಿ. ಸೊ ಅದು ಬಿಟ್ಟು ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬರ್ತೀನಿ ನಾನು, ನೋಡ್ ಶೇಪ್ ಅಂತ ಬರೋಣ. ಸೊ ಈಗ ನೋಡ್ ಶೇಪು ಒಂದು ಎಲ್ಲ ನೋಡ್ಸಿಗೂ ಬೇರೆ ಬೇರೆ ಶೇಪ್ಸ್ ಕೊಡ್ಬೋದು. ಈ ಸದ್ಯಕ್ಕೆ ಇಲ್ಲೆಲ್ಲ ಇಲ್ಲಿ ನೋಡಿ, ಈ ನೋಡ್ ಅಂತ ಬಂದಾಗ ಬೈ ಡಿಫಾಲ್ಟ್ ಇಲ್ಲಿ ಓವೆಲ್ ಅಂತ ಇದೆ, ಬಟ್ ಇಲ್ಲಿ ಪಾಯಿಂಟ್ ಮಾಡ್ತೀನಿ. ಇಲ್ಲಿ ನೋಡ್ ನೋಡಿ ಚೇಂಜ್ ಆಯ್ತು, ನೋಡ್ ಶೇಪ್ ಇದು ಫೋರ್ಕ್ ಅಂತ ಇದೆ. ಸೊ ಇಲ್ಲಿ ಹಲವಾರು ಚೇಂಜಸ್ ಇದೆ, ಹಲವಾರು ಶೇಪ್ಸ್ ನಮಗೆ ಆಪ್ಷನ್ಸ್ ಇದೆ. ಇದು ಓವೆಲ್ನ ನಾವು ಬೇಕಂದರೆ ಬೇರೆ ಶೇಪ್ಸ್ನ, ನಾನು ಇಲ್ಲಿ ಬೇಡ, ಇದನ್ನು ನಾನು ಬೇರೆ ಶೇಪ್ ಕೊಡ್ತೀನಿ ಆಮೇಲೆ. ಸೊ ಇಲ್ಲಿ ಈ ನೋಡ್ಸೋ ಶೇಪ್ಸ್ನ ಸ್ವಲ್ಪ ಚೇಂಜ್ ಮಾಡೋದು ಬೇಕಂದರೆ. ಸೊ ಇಲ್ಲಿ ಬೇಕಂದರೆ ಬಬಲ್ ಕೊಡ್ತೀನಿ, ನೋಡಿ ಬಬಲ್ ಆಯ್ತಲ್ವಾ. ಸೊ ಬಬಲ್ ಆಯಿತು. ನೆಕ್ಸ್ಟು ಇನ್ನೊಂದು ಇವಾಗ ರೆಕ್ಟ್ಯಾಂಗಲ್ ಕೊಡ್ತೀನಿ ಇಲ್ಲೊಂದು, ಬೇಕಂದರೆ ಇದಕ್ಕೆ ರೌಂಡೆಡ್ ರೆಕ್ಟ್ಯಾಂಗಲ್ ಕೊಡೋಣ. ನ್ಯಾರೋ ಹೆಕ್ಸಾಗನ್ ಇದೆ, ನ್ಯಾರೋ ಹೆಕ್ಸಾಗನ್ ಇದೆ. ನಮಗೆ ಇಷ್ಟ ಬಂದಿದ್ದು ನಿಮಗೆ ಯಾವ್ದು ಬೇಕೋ ಇವೆಲ್ಲ ನಮ್ಮ ಕ್ರಿಯಾಶೀಲತೆಗೆ ಬಿಟ್ಟಿದ್ದು. ನಮಗೆ ಇಷ್ಟ ಇದ್ದರೆ ಮಾಡ್ಕೋಬೋದು, ಇಲ್ಲಾಂದರೆ ಸಿಂಪಲಾಗಿ ಇಡ್ತೀರಾ ಇಟ್ಕೋಬೋದು. ನಾನು ಜಸ್ಟ್ ಈ ಆಪ್ಷನ್ಸ್ ಇದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ, ಇದನ್ನು ಕೂಡ ನೀವು ಟ್ರೈ ಮಾಡಿ. ಇನ್ನೊಂದು ಬೈ ಡಿಫಾಲ್ಟ್ ಇಲ್ಲೊಂದು ಓವಲ್ ಶೇಪ್ ಇದೆ ಇದು. ಸೊ ನಮಗೆ ಓವಲ್ ಶೇಪ್ ಬೇಡ, ಬೈ ಡಿಫಾಲ್ಟ್ ಇದು ಯೂನಿಫಾರ್ಮ್, ಎಲ್ಲ ನೀಟಾಗಿ ಯೂನಿಫಾರ್ಮ್ ಆಗಿರಬೇಕಂದ್ರೆ ಇಲ್ಲಿ ಜಸ್ಟ್ ಸೆಲೆಕ್ಟ್ ಮಾಡ್ತೀನಿ. ಬಟ್ ಇದ್ರ ಕೆಳಗಡೆ ಹಾರಿಜೆಂಟಲ್ಲು ವರ್ಟಿಕಲ್ ಅಂತ ನೋಡೋದಾದರೆ ನೀವು ಈ ಮಾರ್ಜಿನ್ಸು. ಸೊ ಇಲ್ಲಿ ಸೊ ಇನ್ನೂ ಸ್ಪೆಸಿಫಿಕ್ ಆಗಿ ಇದು ಇನ್ನೂ ಸ್ವಲ್ಪ ಅಗ್ಲ ಮತ್ತು ಉದ್ದ ಸ್ವಲ್ಪ ಇನ್ನೂ ಜಾಸ್ತಿ ಆಗಬೇಕಂದ್ರೆ ಸ್ಪೆಸಿಫಿಕ್ ಆಗಿ ಸ್ವಲ್ಪ ಪಾಯಿಂಟ್ಸ್ ಜಾಸ್ತಿ ಮಾಡಿದರೆ ಇಲ್ಲಿ ಆಟೋಮೆಟಿಕ್ ಚೇಂಜ್ ಆಗುತ್ತೆ. ಇದ್ರ ಬದಲು ನೆಕ್ಸ್ಟು ಯೂನಿಫಾರ್ಮ್ ಅಂತ ನಾನು ಸೆಲೆಕ್ಟ್ ಮಾಡಿದರೆ ನೋಡಿ ಈ ಥರ ಸೆಲೆಕ್ಟ್ ಆಯ್ತಿದ್ದು ಯೂನಿಫಾರ್ಮ್ ಅಂತ ಬರುತ್ತೆ. ಸೊ ನಾರ್ಮಲ್ ಒಂದು ಸ್ಟ್ಯಾಂಡರ್ಡ್ ಸರ್ಕಲ್ಲು, ಅಲ್ಲಿಂದ ಜಸ್ಟ್ ಬ್ರಾಂಚಸ್ಸು ಸ್ಪ್ರೆಡ್ ಆಗಿದೆ ಅಷ್ಟೆ. ಸೊ ನೆಕ್ಸ್ಟು ಹಿಂಗೆ ಕೆಳಗಡೆ ಬರ್ತೀನಿ ನಾನಿಲ್ಲಿ. ಸೊ ಇದಕ್ಕೆ ಕೂಡ ನಾನು ನೀಟಾಗಿ ಸೊ ಮಿನಿಮಮ್ ನೋಡ್ ಬಿಡ್ತು. ಸೊ ಇದಕ್ಕೆ ಪಾಯಿಂಟ್ಸು ಎಷ್ಟು ಪ್ರಿಸಿಷನಲ್ಲಿ ಇರುತ್ತೆ. ಸೊ ಪಾಯಿಂಟ್ ವೈಸ್ ಮೆಷರ್ ಮಾಡ್ತೀರಾ, ಇಲ್ಲಾಂದರೆ MM ವೈಸ್ ಮೆಷರ್ ಮಾಡ್ತೀರಾ, ಇಲ್ಲ ಇಂಚ್ ವೈಸ್ ಮೆಷರ್ ಮಾಡ್ತೀರಾ, ಅದನ್ನು ಕೂಡ ನೀವು ಚೇಂಜ್ ಮಾಡ್ಕೋಬೋದು. ಎಷ್ಟು ಬೇಕಂದರೆ ಅಷ್ಟು ಕಾಂಬಿನೇಷನಲ್ಲಿ ನೀವು ಟ್ರೈ ಮಾಡ್ಕೋಬೋದು. ಸೊ ಇದು ನೋಡ್ ಶೇಪ್ ಆಯಿತು. ಇನ್ನು ಸ್ವಲ್ಪ ಕೆಳಗಡೆ ಬರೋದು ನೋಡೋದಾದರೆ ನೋಡ್ ಬಾರ್ಡರ್ಸ್ ಅಂತ ಇದೆ. ಸೊ ನೋಡ್ ಬಾರ್ಡರ್ಸು ಇದು ಲೈನ್ ವಿಡ್ತು. ಫಾರ್ ಎಕ್ಸಾಂಪಲ್ ಇವಾಗ ಸದ್ಯಕ್ಕಂತೂ ಇದು ಔಟರ್ ಇದು ಲೈನ್ ಇದೆಯಲ್ಲ, ಇದ್ರ ವಿಡ್ತು ಎಷ್ಟು ದಪ್ಪ ಇರಬೇಕು ಅಂತ ನೋಡೋದಾದರೆ,
ಸೊ ನಾನು ಬೇಕಂದ್ರೆ ಈ ಪಾಯಿಂಟ್ನ ಇಲ್ಲಿ ಇದು ಸುಮ್ಮನೆ ಜಾಸ್ತಿ ಮಾಡ್ತೀನಿ, ನೋಡೋಣ ನೋಡಿ ಜಸ್ಟ್ ಆಯ್ತಲ್ವಾ, ನೋಡಿ ದಪ್ಪ ಆಗಿರಬೇಕು. ಸೊ ಈ ಜಸ್ಟ್ ಆ ನೋಡ್ ಸರ್ಕಲ್ ಎಷ್ಟು ದಪ್ಪ ಇರಬೇಕು ಅಂತ ಅದು ಪ್ರಿಸಿಷನ್ ತೋರಿಸುತ್ತೆ. ಬೇಕಂದರೆ ಇನ್ನೂ ಜಾಸ್ತಿ ನಾನು ಮಾಡ್ತೀನಿ ನೋಡಿ, ಜಾಸ್ತಿ ಆಗ್ತಾಯಿತ್ತು. ಬೇಡ ಅಂದರೆ ನನಗೆ ಸ್ಟ್ಯಾಂಡರ್ಡಾಗಿ ಒಂದು ಇಟ್ಕೊತೀನಿ ನಾನು. ನಿಮ್ಗೆ ಎಷ್ಟು ಬೇಕೋ ಅಷ್ಟು, ನಿಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೋಬೋದು. ನೆಕ್ಸ್ಟು ಯೂಸ್ ಎಡ್ಜ್ ವಿಡ್ತು, ಇದನ್ನು ಬೇಕಂದ್ರೆ ಸುಮ್ಮನೆ ಸೆಲೆಕ್ಟ್ ಮಾಡಿ ನೋಡಿ. ಸೊ ಎಡ್ಜ್ ವಿಡ್ತು, ಈ ಎಡ್ಜು ಇದು ಏನಿದೆಲ್ಲ ಇದ್ರ ವಿಡ್ತು ಇದನ್ನು ತೊಗೊಳ್ತೀರಾ, ಇದನ್ನು ನೀವು ಚೆಕ್ ಬಾಕ್ಸ್ ಏನೇನು ಸೆಲೆಕ್ಟ್ ಮಾಡ್ತೀರಾ ಅದು ಆಪ್ಷನ್ ಆಟೋಮೆಟಿಕಲಿ ಅಪ್ಲೈ ಆಗುತ್ತೆ ಅಷ್ಟೇ. ನೆಕ್ಸ್ಟು ಬಾರ್ಡರ್ ಲೈನ್ ಟೈಪ್ಸು, ಇವೆಲ್ಲ ಸದ್ಯಕ್ಕೆ ಇವೆಲ್ಲ ಬಾರ್ಡರ್ಸು ಸದ್ಯಕ್ಕೆ ಸಿಂಪಲ್ ಲೈನ್ ಇದೆ. ಸೊ ನಮಗೆ ಲೈನ್ ಬೇಡ, ಇದಕ್ಕೆ ನಮಗೆ ಡಾಟೆಡ್ ಬೇಕು ಅಂದರೆ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಇವಾಗ ಡಾಟೆಡ್ ಲೈನ್ಸ್ ಬೇಕು ಅಂದರೆ ಬಂತ ನೋಡಿ, ಡಾಟೆಡ್ ಲೈನ್ಸ್ ಬಂತು. ಇದಕ್ಕೆ ಇವಾಗ ಸದ್ಯಕ್ಕೆ ಅದು ಗ್ರೇ ಇದೆ ಡಾಟೆಡ್ ಲೈನ್ಸು, ಇದಕ್ಕೆ ಇದನ್ನು ಕಲರ್ ಚೇಂಜ್ ಮಾಡಬೇಕು ಅಂದರೆ ಸೆಲೆಕ್ಟ್ ಮಾಡ್ತೀನಿ. ಬೇಕಂದರೆ ಈಗ ಸೆಲೆಕ್ಟ್ ಮಾಡ್ತೀನಿ. ಸೊ ಈಗ ನಾನು ಬೇಕಂದರೆ ಈ ಕಲರ್ ಮಾಡಿದೆ ನೋಡಿ, ಕಲರ್ ಚೇಂಜ್ ಆಯಿತು. ಇಲ್ಲಿ ಸೆಲೆಕ್ಟ್ ಮಾಡಬೇಕು, ಈ ಕಲರ್ ಚೇಂಜ್ ಮಾಡ್ತೀನಿ ನಾನು ಬೇಕಂದರೆ ನೋಡಿ, ರೆಡ್ ಕಲರ್ ಆಯಿತು. ಇದ್ರ ಥಿಕ್ನೆಸ್ ಬೇಕಂದರೆ ಜಾಸ್ತಿ ಮಾಡಬೇಕಾ ಇಲ್ಲ ಈ ಡಾಟೆಡ್ ಲೈನ್ ಬೇಕಾ, ನಿಮಗೆ ಯಾವ್ದು ಬೇಕೋ ಆ ಆಪ್ಷನ್ಸ್ನ ನೀವು ಬೇಕಂದರೆ ಸೆಲೆಕ್ಟ್ ಮಾಡಿಕೊಂಡು ಮಾಡ್ಕೋಬೋದು. ಎಲ್ಲ ನಮ್ಮ ಕ್ರಿಯಾಶೀಲತೆಗೆ ಬಿಟ್ಟಿದ್ದು, ನಮಗೆ ಇಷ್ಟ ನಮ್ಮ ಅವಶ್ಯಕತೆ ಅನುಗುಣವಾಗಿ ನಾವೇನು ಬೇಕಾದರೂ ಮಾಡ್ಕೋಬೋದು. ಈ ಥರ ನೀವು ಬೇಕಂದರೆ ಒಂದ್ಸಲ ಟ್ರೈ ಮಾಡಿ ಅಷ್ಟೆ. ಸೊ ನಿಮಗೆ ಯಾವ್ದು ಬೇಕೋ ಅದು. ಸೊ ನೆಕ್ಸ್ಟು ಫಾಂಟ್ ಆಫ್ ಹೋಲ್ ಕೇಸ್ ಅಂತ ಬಂದಾಗ, ಈ ಸೆಕ್ಷನ್ನೆಲ್ಲ ನಾನು ಆಗಲೇ ನಿಮಗೆ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಪ್ರತಿಯೊಂದು ಸೆಕ್ಷನ್ಗೂ ಇಲ್ಲಿದೆ ನೋಡಿ, ಹಿಸಾನ್ ಸೆರಫು, ಮತ್ತು ನಾವು ಟೆಕ್ಸ್ಟ್ ಬೇರೆ ಬೇರೆ ಕೊಡ್ಬೋದು. ನೀವು ಎಲ್ಲಿ ಪಾಯಿಂಟ್ ಮಾಡ್ತೀರಾ ಅಲ್ಲಿ ಆಪ್ಷನ್ಸ್ ಅಕಾರ್ಡಿಂಗ್ಲಿ ಇಲ್ಲೆಲ್ಲ ವ್ಯಾಲ್ಯೂಸ್ ಚೇಂಜ್ ಆಗ್ತಾ ಇರುತ್ತೆ. ನೀವು ಬೇಕಂದ್ರೆ ನೋಡ್ಬೋದು ಕಲರ್ ಚೇಂಜ್ ಆಗುತ್ತೆ ನೋಡಿ, ಈ ಕಲರ್ ಚೇಂಜ್ ಆಯಿತು. ಸೊ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬಂದಾಗ ಇದ್ರ ಚೇಂಜ್ ಆಯಿತು. ಫಾಂಟ್ ಸೈಜು ಪ್ರತಿಯೊಂದು ಬೋಲ್ಡ್ ನಾನು ಸೆಲೆಕ್ಟ್ ಮಾಡಿದ್ದೀನಿ, ಅದಕ್ಕೆ ಬೋಲ್ಡ್ ಅಂತ ಇಲ್ಲಿ ಬಂದು ಇಲ್ಲಿ ಆಪ್ಷನ್ಸ್ ಏನಿದೆಲ್ಲ ಅದೇ ಆಪ್ಷನ್ಸ್ ಇಲ್ಲಿದೆ ಕಂಪ್ಲೀಟಾಗಿ. ಸೊ ಫಾಂಟ್ ಫ್ಯಾಮಿಲಿ, ಸ್ಯಾನ್ ಸೆರಫ್ ಇದೆ, ಬೇರೆ ಆಪ್ಷನ್ಸ್ ಇದೆ, ಇದನ್ನೆಲ್ಲ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಸೊ ಬೋಲ್ಡ್ ಇದೆ, ಸ್ಟ್ರೈಕ್ ಥ್ರೂ ಇದೆ, ಇಟಾಲಿಕ್ಸ್ ಇದೆ, ಇಲ್ಲಿ ಆಪ್ಷನ್ಸ್ ಏನಿದೆ. ಸೊ ನೆಕ್ಸ್ಟ್ ಟೆಕ್ಸ್ಟ್ ಅಲೈನ್ಮೆಂಟು, ಲೆಫ್ಟ್ ಟು ರೈಟ್ ಟು ಸೆಂಟ್ರು, ಸೊ ಲೆಫ್ಟ್ ಟು ಸೆಂಟ್ರು ರೈಟು, ಸಿ ಅಲೈನ್ಮೆಂಟ್ ಇದೆ. ಸೊ ನೆಕ್ಸ್ಟ್ ಬಂದು ಈ ಐಕಾನ್ಸ್ ಅನ್ನೋದು ಬಂದು, ಸೊ ಐಕಾನ್ಸ್ ಇಲ್ಲಿ ಏನು ಹಾಕ್ತೀವಲ್ಲ ಇದನ್ನು ನಾನು ಮುಂದಿನ ಸೆಷನಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಐಕಾನ್ಸು. ಸೊ ಐಕಾನ್ಸು ಸೈಜ್, ಫಾರ್ ಎಕ್ಸಾಂಪಲ್ ಇಲ್ಲಿ ಪ್ರತಿಯೊಂದಕ್ಕೂ ನಾವು ಪಕ್ಕದಲ್ಲಿ ಒಂದು ಐಕಾನ್ ಹಾಕ್ಬೋದು. ಸೊ ಐಕಾನ್ ಸೈಜ್ ಎಷ್ಟಿರಬೇಕು ಅಂತ ಅದು ಹೇಳುತ್ತಷ್ಟೇ. ಸೊ ನೆಕ್ಸ್ಟ್ ಬಂದು ಎಡ್ಜಸ್ಸು, ಎಡ್ಜಸ್ ವಿಡ್ತ್ ಎಷ್ಟಿರಬೇಕಂತ ನೋಡೋದಾದರೆ, ಸೊ ಇಲ್ಲೊಂದು ಎಡ್ಜ್ ಇದೆ ಅಲ್ವಾ, ಇದನ್ನೇ ಎಡ್ಜ್ ಅಂತಾರೆ. ಸೊ ಇದಕ್ಕೊಂದು ಎಡ್ಜು, ಇದರ ಸದ್ಯಕ್ಕೆ ಇದು ಗ್ರೀನ್ ಇದೆ ಇಲ್ಲಿ. ಈ ಎಡ್ಜ್ ನಾನು ಕಲರ್ ಚೇಂಜ್ ಮಾಡಬೇಕು ಅಂದರೆ ನಾನು ಬೇಕಂದರೆ ಇವಾಗ ಈ ಒಂದು ಕಲರ್ ಕೊಡ್ತೀನಿ, ನಾನು ಪರ್ಪಲ್ ಕಲರ್ ಕೊಡ್ತೀನಿ, ಓಕೆ ಅಂತ ಕೊಡ್ತೀನಿ ನೋಡಿ, ಕಲರ್ ಚೇಂಜ್ ಆಯಿತು. ಇದ್ರ ವಿಡ್ತು ಇದು ಸ್ಮೂತ್ಲಿ ಕರ್ವ್ಡ್ ಇರಬೇಕಾ ಅಥವಾ ರಫ್ಲಿ ಇರಬೇಕಾ ಅದೆಲ್ಲ ತೋರಿಸುತ್ತೆ ಅಷ್ಟೇ. ನಿಮಗೆ ಯಾವ್ದು ಬೇಕೋ ಅದನ್ನು ಒಂದು ಸ್ವಲ್ಪ ಉದ್ದ ಮಾಡ್ತೀನಿ, ನಿಮ್ಗೆ ಕ್ಲೀನಾಗಿ ಕಾಣಿಸುತ್ತೆ. ಇದನ್ನು ಇದು ಹೆಂಗಿರಬೇಕು ನೋಡಿ, ಸ್ವಲ್ಪ ನಾನು ಸ್ಮೂತ್ ಕರ್ವ್ಡ್ ಕೊಟ್ಟಿದ್ದೀನಿ, ಅದಕ್ಕೆ ಹಿಂಗೆ ಸ್ಮೂತ್. ಬೇಕಂದರೆ ಇದರಲ್ಲಿ ನೀವು ಬೇರೆ ಬೇರೆ ಆಪ್ಷನ್ಸ್ ಇದೆ, ಹಾರಿಜಾಂಟಲ್ ಇದೆ, ಲೀನಿಯರ್ ಇದೆ, ಸ್ಟ್ರೈಟ್ ಲೈನ್ ಇದೆ, ಅದನ್ನೆಲ್ಲ ಇದೆ. ನಾವು ಇದನ್ನು ಕೂಡ ಡಾಟೆಡ್ ಲೈನಾಗಿ ನಾವು ರೆಡಿ ಮಾಡ್ಕೋಬೋದು. ಇದನ್ನು ಕೂಡ ನಾನು ಇಲ್ಲಿ ಕೊಡ್ತೀನಿ ನೋಡಿ, ನೋಡಿ ಹೋಯ್ತಿದ್ದು ಥಿಕ್ನೆಸ್ಸು ಇಲ್ಲಲ್ಲ ನೋಡಿ, ಅಷ್ಟೆ ಥಿಕ್ನೆಸ್ ಇದ್ದಿಲ್ಲ, ನಾನು ಥಿಕ್ನೆಸ್ ಸ್ವಲ್ಪ ಜಾಸ್ತಿ ಮಾಡಿದೆ. ಇದನ್ನು ಬೇಕಾದ್ರೆ ನೀವು ಟ್ರೈ ಮಾಡಿ. ನೆಕ್ಸ್ಟ್ ಬಂದು ಇಲ್ಲಿ ಕ್ಲೌಡ್ ಕಲರ್ ಇದೆಯಲ್ಲ, ನಾನು ಮುಂಚೆ ನಾನು ಕಳೆದ ಸೆಷನಲ್ಲಿ ನಿಮಗೆ ಒಂದು ಕ್ಲೌಡ್ ತೋರಿಸಿದ್ದೆ. ಕ್ಲೌಡ್ ಆಪ್ಷನ್ ಸದ್ಯಕ್ಕೆ ಆರ್ಕ್ ಅಂತ ಇದೆ. ಸೊ ಆರ್ಕ್ ಬದಲು ನಾವು ಬೇರೆ ಶೇಪ್ಸ್ನ ಕೊಡ್ಬೋದು ಅಂತ ನೋಡೋದಾದರೆ ನಾನು ಸ್ಟಾರ್ ಅಂತ ಕೊಡ್ತೀನಿ ನೋಡಿ, ಸ್ಟಾರ್ ಬಂತು. ಮತ್ತು ರೆಕ್ಟ್ಯಾಂಗಲ್ ಇದೆ, ಮತ್ತು ರೌಂಡೆಡ್ ರೆಕ್ಟ್ಯಾಂಗಲ್ ಇದೆ, ಇವೆಲ್ಲ ಬೇಡ ಅಂದರೆ ನಾನು ವಾಪಸ್ ಆರ್ಕಿಗೆ ಕೊಡ್ತೀನಿ. ಈ ಆರ್ಕ್ನ ಮತ್ತೆ ನಾನು ಹೋಗಿಸ್ಬೇಕು ಅಂದರೆ ಇದನ್ನು ತೆಗೆದ್ರೆ ಹೋಗುತ್ತೆ ಅಷ್ಟೆ. ಸೊ ಇದು ಫಾರ್ಮೇಟಿಂಗ್ ಆಪ್ಷನ್, ಇದು ಸಿಂಪಲ್. ಇವೆಲ್ಲ ಏನು ಗೊತ್ತಾ, ನಿಮ್ಮ ಒಂದು ಮೈಂಡ್ ಮ್ಯಾಪು ಚೆನ್ನಾಗಿ ಕಾಣಿಸೋದಕ್ಕೆ ಇದೊಂದು ಕೆಲವು ಆಪ್ಷನ್ಸ್ ಅಷ್ಟೇ. ನಿಮಗೆಲ್ಲ ಫ್ರೀ ಟೈಮಲ್ಲಿ ಕೂತ್ಕೊಂಡು, ಬಟ್ ಮುಖ್ಯವಾಗಿ ನನ್ನ ಉದ್ದೇಶ ಇದ್ದಿದ್ದು ಈ ಮೈಂಡ್ ಮ್ಯಾಪ್ನ ಹಾಕೋದಷ್ಟೇ. ನಿಮ್ಮ ತಲೆಯಲ್ಲಿ ಒಂದು ಐಡಿಯಾ ಇರುತ್ತಲ್ಲ, ಅದನ್ನು ಎಷ್ಟು ನೀಟಾಗಿ ಪ್ರೆಸೆಂಟ್ ಮಾಡ್ತೀರಾ ಅನ್ನೋದಕ್ಕೆ ಇದು ಮೈಂಡ್ ಮ್ಯಾಪ್ ಒಂದು ಟೂಲ್ ಸಹಾಯ ಮಾಡುತ್ತೆ ಅಷ್ಟೇ. ಮೈಂಡ್ ಮ್ಯಾಪ್ ಅನ್ನೋ ಒಂದು ಟೆಕ್ನಿಕ್ಕು ಈ ಫ್ರೀ ಪ್ಲೇನ್ ಸಹಾಯ ಮಾಡುತ್ತೆ. ಇವೆಲ್ಲ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್, ಇವೆಲ್ಲ ಏನು ನೀವು ಕಲರಿಂಗ್ ಎಲ್ಲ ಮಾಡ್ತೀರಾ ಇದೆಲ್ಲ ನಿಮ್ಮ ಕ್ರಿಯಾಶೀಲತೆ ಬಿಟ್ಟಿದ್ದು, ನಿಮ್ಮ ತಾಳ್ಮೆಗೆ ಬಿಟ್ಟಿದ್ದು. ಕೆಲವರಿಗೆ ತಾಳ್ಮೆ ಇರಲ್ಲ, ಸುಮ್ಮನೆ ಹೆಂಗೋ ಒಂದು ಮಾಡಿ ಹಾಕ್ಬಿಡ್ತಾರಷ್ಟೇ. ಬಟ್ ನೀಟಾಗಿ ಕೂತ್ಕೊಂಡು ನಿಮ್ಮ ಹತ್ರ ಟೈಮ್ ಇದ್ದರೆ ನೀಟಾಗಿ ಕಲರ್ಫುಲ್ಲಾಗಿ ಮಾಡ್ತೀರಾ ಬೇಕಂದರೆ ಮಾಡ್ಕೋಬೋದು. ಫಸ್ಟ್ ನೀಟಾಗಿ ಮೈಂಡ್ ಮ್ಯಾಪ್ನ ರೆಡಿ ಮಾಡ್ಕೊಳ್ಳಿ, ನಂತರ ಕಲರಿಂಗ್ ಎಲ್ಲ ಮಾಡ್ಕೋಬೋದು. ನೆಕ್ಸ್ಟ್ ಇವಾಗ ಡೈರೆಕ್ಟಾಗಿ ನಾವು ಇದನ್ನು ನೋಡ್ತಾ ಹೋಗೋಣ ಫೈಲಲ್ಲಿ. ಸೊ ಅಡ್ವಾನ್ಸ್, ಯಾವಾಗಲೂ ಇದು ಅಡ್ವಾನ್ಸ್ ಬೈ ಡಿಫಾಲ್ಟ್ ಅಡ್ವಾನ್ಸ್ ಇಂಟರ್ಫೇಸಲ್ಲೇ ಇರುತ್ತೆ. ಸೊ ನೆಕ್ಸ್ಟ್ ಈ ನ್ಯೂ ಮ್ಯಾಪ್ ವ್ಯೂ ಇದೇನು ಆಪ್ಷನ್ ನಮಗೆ ಬೇಕಾಗಿಲ್ಲ. ಕಂಟ್ರೋಲ್ಸ್ ಅಂತ ಬಂದಾಗ ಇಲ್ಲಿ ನೋಡಿ, ಸೊ ಮೆನು ನಾವು ಏನೇನು ಟಿಕ್ ಮಾಡಿದ್ದೀವಿ ಅದೆಲ್ಲ ಇಲ್ಲಿ ಕಾಣಿಸುತ್ತೆ. ಮೆನು ಬಾರು ಇಲ್ಲಿದೆ, ಸೊ ಟೂಲ್ ಬಾರು ಇಲ್ಲಿ ಸೈಡಲ್ಲಿ ರೈಟ್ ಸೈಡಲ್ಲಿದೆ. ಸೊ ಹಾಗೆ ನೆಕ್ಸ್ಟು ಈ ಟೂಲ್ ಬಾರ್, ಸ್ಟ್ಯಾಂಡರ್ಡ್ ಟೂಲ್ ಬಾರ್
ಇದೆ ಟೂಲ್ ಬಾರು, ಇದು ಮೆನು ಬಾರು, ಇದು ಸ್ಟ್ಯಾಂಡರ್ಡ್ ಟೂಲ್ ಬಾರ್ ನಮಗೆ ಕಾಣಿಸ್ತಾ ಇದೆ ಇಲ್ಲಿ. ಸೊ ನೆಕ್ಸ್ಟ್ ಬಂದು ಫಿಲ್ಟರ್ ಟೂಲ್ ಬಾರ್, ಇವೆಲ್ಲ ನಮಗೆ ಬೇಕಾಗಿಲ್ಲ. ಸೊ ಐಕಾನ್ ಟೂಲ್ ಬಾರ್ ಇಲ್ಲಿದೆಲ್ಲ, ಇದನ್ನು ಸೆಲೆಕ್ಟ್ ಮಾಡಿದರೆ ಐಕಾನ್ ಟೂಲ್ ಬಾರು ಬಂದುಬಿಡುತ್ತೆ, ಬಟ್ ನಮಗೆ ಅಡ್ಡಾಗುತ್ತೆ ಅಂತ. ಸೊ ನಾವು ಅದನ್ನು ಅನ್ಚೆಕ್ ಮಾಡಿದ್ದೀವಿ ಅಷ್ಟೇ. ಯಾವ್ದಾದ ಬಾಕ್ಸ್ನ ಚೆಕ್ ಬಾಕ್ಸ್ನ ಸೆಲೆಕ್ಟ್ ಮಾಡ್ತೀವೋ ಅದೆಲ್ಲ ನಮಗೆ ತೋರಿಸುತ್ತೆ. ಇದೆಲ್ಲ ವ್ಯೂವಿಗೆ ಸಂಬಂಧಪಟ್ಟಿದೆ, ಅಂದರೆ ನಮಗೆ ಯಾವ ಥರ ಕಾಣಿಸ್ಬೇಕು ಅಂದರೆ ಅದೇ ಹೇಳ್ತಾರಲ್ಲ ವ್ಯೂ ಅಂತ. ಸೊ ನೆಕ್ಸ್ಟ್ ಝೂಮ್. ಸೊ ಝೂಮ್ ಇನ್ ಅಂತ ಮಾಡಿದರೆ ಝೂಮ್ ಆಗುತ್ತೆ, ನೆಕ್ಸ್ಟು ಝೂಮ್ ಔಟ್ ಆಗುತ್ತೆ, ಈ ಥರ ಮಾಡ್ಕೋಬೋದು. ನೆಕ್ಸ್ಟ್ ವ್ಯೂ ಸೆಟ್ಟಿಂಗ್ ಅಂತ ಬಂದಾಗ ಇದು ನೋಡಿ ಔಟ್ಲೈನ್ ವ್ಯೂ. ಇದು ಸ್ವಲ್ಪ ಇದರಲ್ಲಿ ಕೆಲವು ಆಪ್ಷನ್ಸ್ ಇದೆ, ಅದನ್ನು ಅದ್ರ ಮಾತ್ರ ನಾನು ಹೇಳ್ತೀನಿ. ಔಟ್ಲೈನ್ ವ್ಯೂ ಅಂದರೆ ನೋಡಿ ಆ ಥರ ಬರುತ್ತೆ, ಸಿಂಪಲ್ ಒಂದು ಸಿಂಗಲ್ ಔಟ್ಲೈನ್ ವ್ಯೂ, ಜಸ್ಟ್ ಜಸ್ಟ್ ಒಂದು ಸ್ಕೆಲಿಟನ್ ವ್ಯೂ ಅಂತಾರೆ ಇದನ್ನು, ಈ ಥರ ಕಾಣಿಸುತ್ತೆ. ಇದು ಬೇಡ ಅಂದರೆ ನಿಮಗೆ ಇದನ್ನು ಜಸ್ಟ್ ಚೆಕ್ ಬಾಕ್ಸ್ನ ಸೆಲೆಕ್ಟ್ ಮಾಡೋದು, ಬಾಕ್ಸ್ನ ಅನ್ಚೆಕ್ ಮಾಡೋದು ಅಷ್ಟೆ. ನೆಕ್ಸ್ಟು ಸ್ಪಾಟ್ಲೈಟ್ ಇದೆ, ಈ ಸ್ಪಾಟ್ಲೈಟ್ ಚೆನ್ನಾಗಿರುತ್ತೆ ನೋಡಿ. ನೀವೆಲ್ಲಿ ಹೋಗ್ತೀರಾ ಅಲ್ಲಿ ಜಸ್ಟ್ ಸ್ಪಾಟ್ಲೈಟ್ ಆಗ್ತಾ ಇರುತ್ತೆ, ಈ ಥರ ಚೆನ್ನಾಗಿದೆ ಅಲ್ವಾ. ಸೊ ಇದನ್ನು ನೀವು ಬೇಕಂದರೆ ಯಾವಾಗಾದರೂ ಟ್ರೈ ಮಾಡ್ಕೋಬೋದು. ಇದನ್ನು ಬೇಡ ಅಂದರೆ ಸ್ಪಾಟ್ಲೈಟ್ ತೆಗಿಬೋದು. ಇದು ಫುಲ್ ಸ್ಕ್ರೀನ್ ಮೋಡಲ್ಲೂ ನಾವು ಆಪ್ರೇಟ್ ಮಾಡ್ಬೋದು. ನಾನು ಇಲ್ಲಿ ತೋರಿಸ್ತಲ್ಲ ಫುಲ್ ಸ್ಕ್ರೀನ್ ಅಂತಿದೆ ನೋಡಿ, ಇಲ್ಲಿ ಇಲ್ಲಿ ಫುಲ್ ಸ್ಕ್ರೀನ್ ಇದೆ. ಫುಲ್ ಸ್ಕ್ರೀನ್ ನಾನು ಮಾಡ್ತೀನಿ ನೋಡಿ, ಫುಲ್ ಸ್ಕ್ರೀನ್ ಆಪ್ಷನ್ ಆಯಿತು. ಸೊ ಫುಲ್ ಸ್ಕ್ರೀನ್ ಆಪ್ಷನ್ನು ಇದು ಬೇಕಂದರೆ ಕ್ಲೋಸ್ ಮಾಡೋಣ. ಸೊ ಮತ್ತೆ ಇನ್ನೊಂದು ಸಲ ಬೇಕಂದರೆ ಓಪನ್ ಮಾಡೋಣ. ಸೊ ಈ ಥರ. ಸೊ ಫುಲ್ ಸ್ಕ್ರೀನಿಂದ ಅದು ಸ್ವಲ್ಪ ಅವಾಗ ಪ್ರಾಬ್ಲಮ್ ಆಯ್ತು ಅಷ್ಟೇ, ಬಟ್ ಫುಲ್ ಸ್ಕ್ರೀನಿಂದ ನೀವು ಇದನ್ನು ಸೆಲೆಕ್ಟ್ ಮಾಡಿದಿರಂದರೆ, ಸೊ F11 ಅಂತ ಒಂದು ಶಾರ್ಟ್ಕಟ್ ಇದೆ, ಅದನ್ನು ಕ್ಲಿಕ್ ಮಾಡಿದರೆ F11 ಅಂತ. ಸೊ ಅದು ಬಿಟ್ಟು ಶೋ ಐಕಾನ್ಸ್ ಅಂದರೆ ಇಷ್ಟೆಲ್ಲ ಆಪ್ಷನ್ಸ್ ಇದೆ. ಸೊ ಬೇರೆವೆಲ್ಲ ಅಷ್ಟಾಗಿ ನಾವು ಆಪ್ಷನ್ಸ್ನ ಬಳಸಲ್ಲ. ಇದು ನೋಡ್ನ ಸೆಂಟ್ರಿಗೆ ಸೆಲೆಕ್ಟ್ ಮಾಡೋದಕ್ಕೆ ಇದು ನಮಗೆ ಸಹಾಯ ಮಾಡುತ್ತೆ. ಇದು ನೋಡಿದರೆ ಕರೆಕ್ಟ್ ನಮ್ಮ ಪ್ರತಿಯೊಂದು ನೋಡ್ ಇಲ್ಲಿ ಕರೆಕ್ಟ್ ಸೆಂಟ್ರ್ ಆಫ್ ದಿ ಶೀಟಿಗೆ, ಸೆಂಟ್ರ್ ಆಫ್ ದಿ ಕ್ಯಾನ್ವಸ್ಸಿಗೆ ಅದು ಕರ್ಕೊಂಡು ಹೋಗುತ್ತೆ ಅಷ್ಟೆ. ಸೊ ನೆಕ್ಸ್ಟ್ ಬಂದು ವ್ಯೂವಲ್ಲಿ, ವ್ಯೂವಲ್ಲಿ ಇಷ್ಟು ಇಷ್ಟು ಗೊತ್ತಿದೆ ಸಾಕು. ಮೇನ್ ನಮ್ಮ ಆಪ್ಷನ್ಸ್ ಇರೋದು ಈ ಫೈಲ್ ಮತ್ತು ಎಡಿಟಲ್ಲಿ ನಾವು ಜಾಸ್ತಿ ಬಳಸೋದು. ನಮ್ಮ ಏನು ಆಪ್ರೇಷನ್ಸ್ ಎಲ್ಲ ಮಾಡ್ತೀವಲ್ಲ, ನಾವು ಏನೇನು ಇದಕ್ಕೆ ಸ್ವಲ್ಪ ಚೇಂಜಸ್ ಮಾಡ್ತೀವಿ, ಸೊ ಅದನ್ನು ಮಾತ್ರ ಜಾಸ್ತಿ ಬಳಸೋದು. ಸೊ ನೆಕ್ಸ್ಟ್ ಫಾರ್ಮೆಟ್ ಅಂತ ಬಂದಾಗ ಅಪ್ಲೈ ಸ್ಟೈಲ್, ನಾನು ಆಗಲೇ ಹೇಳಿದ್ದೆ ಪ್ರತಿಯೊಂದು ನೋಡಿಗೂ ಒಂದೊಂದು ಪ್ರಯಾರಿಟಿ ಕೊಡೋದಾದರೆ. ಸೊ ನಾನು ಇಲ್ಲಿ ತೋರಿಸ್ತೀನಿ ಇಲ್ಲಿ ನಿಮಗೆ, ಇಲ್ಲಿ ನಾನು ಒಂದು ಫಾರ್ಮೆಟ್ ಅಂತ ಕೊಡ್ತೀನಿ. ಇದಕ್ಕೆ ಒಂದು ಬೇಕಂದರೆ Level 1 ಅಂತ ಕೊಡೋಣ. Level 1 ಅಂತ ನಾನು ಸುಮ್ಮನೆ ಸೆಲೆಕ್ಟ್ ಮಾಡಿದಾಗ ಅದರದ್ದು ಟೆಕ್ಸ್ಟು ಸ್ಟೈಲು ಚೇಂಜ್ ಆಗುತ್ತೆ, ಕಲರು ಚೇಂಜ್ ಆಗುತ್ತೆ ನೋಡಿ. Level 1 ಮತ್ತು ಇದನ್ನು Level 2 ಅಂತ ನಾನು ಕೊಡ್ತೀನಿ. ಫಾರ್ಮೆಟಿಗೆ ಹೋಗ್ತೀನಿ, ಅಪ್ಲೈ ಸ್ಟೈಲ್ ಅಂತ ಕೊಡ್ತೀನಿ. ಸೊ Level 2 ಅಂತ ಕೊಡ್ತೀನಿ ನೋಡಿ. Level 2 ಕಲರು ಚೇಂಜ್ ಆಯಿತು. ಈ ಥರ ನೀವು ಬೇಕಂದರೆ ಸೊ ಪ್ರಯಾರಿಟೈಸ್ ಮಾಡಿಕೊಂಡು ಬೇಕಂದರೆ ಲೆವೆಲ್ಸ್ನ ಡಿಫೈನ್ ಮಾಡ್ಕೋಬೋದು. ಇದು ಅಪ್ಲೈ ಸ್ಟೈಲು. ನೆಕ್ಸ್ಟ್ ಬಂದು ಆಟೋಮೆಟಿಕ್ ಸ್ಪೀಡು ಇದು, ಮತ್ತು ಮ್ಯಾನೇಜ್ ಸ್ಟೈಲು, ಇದು ಇವೆರಡು ಏನು ಬೇಕಾಗಿಲ್ಲ. ಸೊ ನೆಕ್ಸ್ಟು ಕಾಪಿ ಫಾರ್ಮೆಟ್, ಪೇಸ್ಟ್ ಫಾರ್ಮೆಟ್ ಅಂದರೆ ಏನಂದರೆ, ಫಾರ್ ಎಕ್ಸಾಂಪಲ್ ಇವಾಗ ನಾನು ಇದನ್ನೆಲ್ಲ ಕಾಪಿ ಮಾಡ್ತೀನಿ. ಇವಾಗ ಇದು ಇವೆರಡು ನಾನು ಕಾಪಿ ಮಾಡ್ತೀನಿ. ಇದನ್ನು ಜಸ್ಟ್ ಕಾಪಿ ಪೇಸ್ಟ್ ಮಾಡ್ತೀವಲ್ಲ, ಅವಾಗ ಏನಾಗುತ್ತಂದರೆ ಇದ್ರ ಒಳಗಡೆ ನಾನು ಕೆಲವು ಫಾರ್ಮೆಟಿಂಗ್ ಅಪ್ಲೈ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್ ಇದಕ್ಕೆ ನಾನು ಸ್ಟೈಲ್ ಅಪ್ಲೈ ಮಾಡಿದ್ದೀನಿ. ಸೊ ಸ್ಟೈಲ್ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಇದು ಕಂಪ್ಲೀಟ್ ಇದೇ ಥರದ್ದೇ ಅಲ್ಲಿ ಕರೆಕ್ಟಾಗಿ ರೆಪ್ಲಿಕೇಟ್ ಆಗುತ್ತೆ ಅಷ್ಟೇ. ಸೊ ಇಲ್ಲಾಂದರೆ ಬರೀ ಟೆಕ್ಸ್ಟ್ ಕಾಪಿ ಆಗಲ್ಲ. ಇದ್ರ ಒಳಗಡೆ ನಾನು ಏನೇನು ಫಾರ್ಮೆಟ್, ಫಾರ್ ಎಕ್ಸಾಂಪಲ್ ಇದನ್ನು ಬೋಲ್ಡು, ಇಟಾಲಿಕ್ಸ್ ಇದನ್ನೆಲ್ಲ ಮಾಡಿರ್ತೀನಿ, ಅದನ್ನು ಕೂಡ ನೀಟಾಗಿ ಡೈರೆಕ್ಟಾಗಿ ಇಲ್ಲಿ ಕಾಪಿ ಪೇಸ್ಟ್ ಆಗುತ್ತೆ. ಸೊ ಬೇಕಂದರೆ ಇದನ್ನು ಟ್ರೈ ಮಾಡಿ. ಸೊ ನೆಕ್ಸ್ಟ್ ಬಂದು ಮ್ಯಾಪ್ ಬ್ಯಾಕ್ಗ್ರೌಂಡ್. ಫಾರ್ ಎಕ್ಸಾಂಪಲ್ ಇದೆ ಅಲ್ವಾ ಬ್ಯಾಕ್ಗ್ರೌಂಡು, ಮ್ಯಾಪ್ ಬ್ಯಾಕ್ಗ್ರೌಂಡಿಗೆ ಇಲ್ಲಿ ನೋಡೋದಾದರೆ ಇಲ್ಲಿ ಮ್ಯಾಪ್ ಬ್ಯಾಕ್ಗ್ರೌಂಡಿಗೆ ಫಾರ್ಮ್ಯಾಟಿಗೆ ಬರ್ತೀನಿ ನಾನು ಇಲ್ಲಿ. ಸೊ ಮ್ಯಾಪ್ ಬ್ಯಾಕ್ಗ್ರೌಂಡಿಗೆ, ಸೊ ಬ್ಯಾಕ್ಗ್ರೌಂಡ್ ಇಮೇಜ್ ಏನಾದರೂ ನೀವು ಕೊಡ್ತೀರಾ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಒಂದು ತೋರಿಸ್ತೀನಿ ಒಂದು ಡೆಸ್ಕ್ಟಾಪಲ್ಲಿ. ಸೊ ಯಾವುದೋ ಒಂದು ನಾನು ಓಕೆ ಅಂತ ನಾನು ಕೊಡ್ತೀನಿ ನೋಡಿ. ಮ್ಯಾಪ್ ಬ್ಯಾಕ್ಗ್ರೌಂಡಿಗೆ ಈ ಥರ ಒಂದು ಇಮೇಜ್ ಬಂತು. ಇದು ನನಗೆ ಬೇಡ ಅಂದರೆ, ಇದನ್ನು ಬೇಕಂದರೆ ಫಿಟ್ ಬ್ಯಾಕ್ಗ್ರೌಂಡ್ ಮಾಡ್ತೀರಾ ಮಾಡಿ, ಅಥವಾ ಬೇಡ ಅಂದರೆ ಕ್ಲಿಯರ್ ಮಾಡಿ ಅಷ್ಟೆ. ಇನ್ನೊಂದು ಆಪ್ಷನ್ ನೆಕ್ಸ್ಟ್ ಬಂದು ಬ್ಯಾಕ್ಗ್ರೌಂಡ್ ಕಲರ್. ಬ್ಯಾಕ್ಗ್ರೌಂಡ್ ಕಲರ್ ನೀವು ಯಾವ್ದು ಬೇಕಾದರೂ ಕೊಡ್ಬೋದು. ನಿಮಗೆ ಇಷ್ಟ ಬಂದಿದ್ದು ಒಂದು ಕಲರ್ ಕೊಡ್ಬೋದು, ಲೈಟ್ ಕಲರು ನೋಡಿ. ನಿಮ್ಮ ಮೈಂಡ್ ಮ್ಯಾಪಿಗೆ ಡೈರೆಕ್ಟಾಗಿ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಲುಕ್ ಬಂತಲ್ವಾ ಈ ಥರ ಕಲರ್ ಮಾಡಿದಾಗ. ಸೊ ಬೇಕಂದರೆ ಇಟ್ಕೊಳ್ಳಿ, ನಾನು ಸದ್ಯಕ್ಕೆ ಇಟ್ಕೊತೀನಿ ಆ ಕಲರ್ನ, ಚೆನ್ನಾಗಿದೆ. ಸೊ ಅದಕ್ಕೆ ನಾನು ಇಟ್ಕೊತೀನಿ.
ಸೊ ಇಷ್ಟು ಇದರಲ್ಲಿ ಆಪ್ಷನ್. ನೆಕ್ಸ್ಟ್ ಬಂದು ನೋಡ್ ಕೋರ್ ಅಂತ ಬಂದಾಗ ಈ ಬೋಲ್ಡು, ಇಟಾಲಿಕ್ಸು, ಅಂಡರ್ಲೈನ್ ಇದೆಲ್ಲ ಈ ಸೆಕ್ಷನ್ ಎಲ್ಲ ನಾನು ನಿಮಗೆ ನಿನ್ನೆ ಆಲ್ಟ್ ಎಂಟ್ರಿ ಪ್ರೆಸ್ ಮಾಡಿದಾಗ ಈ ಸೆಕ್ಷನ್ಸ್ ಎಲ್ಲ ನಾನು ಹೇಳಿದೆ. ಇದೆಲ್ಲ ಸ್ಟೈಲಿಂಗ್ ಅಷ್ಟೇ, ಬೋಲ್ಡು, ಇಟಾಲಿಕ್ಸು, ಅಂಡರ್ಲೈನ್ಡು, ಸ್ಟ್ರೈಕ್ ಥ್ರೂ, ಲಾರ್ಜರ್ ಟೆಕ್ಸ್ಟು, ಮತ್ತು ಇದೆಲ್ಲ ನಾನು ಲಿಬ್ರೆ ಆಫೀಸ್ ರೈಟರ್ ಮಾಡಬೇಕಾದ್ರೂ ತುಂಬ ನೀಟಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಬೇಕಂದರೆ ವೀಡಿಯೋಸ್ನ ಕೂಡ ಹೋಗಿ ನೋಡಿ. ಸೊ ಬ್ಲಿಂಕಿಂಗ್ ಅನ್ನೋದು ಒಂದು ಒಳ್ಳೆ ಆಪ್ಷನ್ನು, ನಾನು ಇಲ್ಲಿ ತೋರಿಸ್ತೀನಿ. ಇಲ್ಲಿ 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 ಸೆಲೆಕ್ಟ್ ಮಾಡ್ತೀನಿ. ಸೊ ಬ್ಲಿಂಕ್ ಅಂತ ಒಂದು ನೋಡಿದೆ, ಇಲ್ಲಿ ಇಲ್ಲಿ ಆಪ್ಷನ್ ಇದೆ ನೋಡಿ, ಬ್ಲಿಂಕಿಂಗ್ ನೋಡು ಅಂತ. ಇದನ್ನು ಕ್ಲಿಕ್ ಮಾಡಿದರೆ ನೋಡಿ ಕಲರ್ ಕಲರ್ ಜಸ್ಟ್ ಸುಮ್ಮನೆ ಒಂದು ಲುಕ್ ಬರೋದಕ್ಕೆ ಅದು ಆಪ್ಷನ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ನೀವು ಬೇಕಂದರೆ ಇದನ್ನು ಟ್ರೈ ಮಾಡ್ಕೋಬೋದು. ಯಾವ ನೋಡಿಗೆ ಬೇಕಾದ್ರೆ ನೀವು ಹೋಗಿ ಆ ಬ್ಲಿಂಕಿಂಗ್ ನೋಡೋಂತ ಸೆಲೆಕ್ಟ್ ಈ ಚೆಕ್ಬಾಕ್ಸ್ ಅನ್ಚೆಕ್ ಮಾಡಿದರೆ ಅದು ಹೋಗ್ಬಿಡುತ್ತೆ ಅಷ್ಟೆ. ಸೊ ನೆಕ್ಸ್ಟ್ ಬಂದು ಇಲ್ಲಿ ಕೆಳಗಡೆ ನೋಡ್ ಕೋರ್ ಅಂತ ಇದೆ. ಸೊ ಅದೇ ಬಿಟ್ಟರೆ ಸೊ ಇಲ್ಲಿ ನೋಡ್ ಕಲರು ಮತ್ತು ನೋಡ್ ಬ್ಯಾಕ್ಗ್ರೌಂಡ್ ಕಲರು ನಾನು ನಿಮಗೆ ಇಲ್ಲಿ ಹೇಳಿ ಇಲ್ಲಿ ತೋರಿಸ್ಕೊಟ್ಟಿದ್ದೀನಿ ಆಗಲೇ ಇಲ್ಲಿ. ಸೊ ನೋಡ್ ಕಲರು ಮತ್ತು ಇಲ್ಲಿ ನೋಡ್ ಬ್ಯಾಕ್ಗ್ರೌಂಡ್ ಕಲರು. ಸೊ ಇದಕ್ಕೆ ಬ್ಯಾಕ್ಗ್ರೌಂಡ್ ಕಲರ್ದು ಚೇಂಜ್ ಮಾಡ್ಬೋದು. ನೋಡ್ ಕಲರ್ ಇದು ನೋಡ್ ಕಲರು, ಇದು ನೋಡ್ ಬ್ಯಾಕ್ಗ್ರೌಂಡ್ ಕಲರು. ಸೊ ಗ್ರೀನ್ ಕಲರ್ ಇರೋದು ನೋಡ್ ಕಲರು, ಅಲ್ಲಿ ಪರ್ಪಲ್ ಇರೋದು ನೋಡ್ ಬ್ಯಾಕ್ಗ್ರೌಂಡ್ ಕಲರು. ನೀವೇನು ಸ್ಪೋರ್ಟ್ಸ್ ಅಂತ ಇದೆಯಲ್ವ ಅಲ್ಲಿ ನಾನು ಹೇಳ್ತಾ ಇರೋದು. ಸೊ ಇದನ್ನು ಬೇಕಂದರೆ ನೀವು ಟ್ರೈ ಮಾಡ್ಕೋಬೋದು. ಸೊ ಇದರಲ್ಲಿ ಇಷ್ಟು ಆಯಿತು. ಇನ್ನು ಕೆಳಗಡೆ ಬಂದರೆ ಫೋರ್ಕ್ ಬಬಲ್ ಇದೆಲ್ಲ ನಾನು ಇಲ್ಲಿ ಫಾರ್ಮೇಟಿಂಗ್ ಟೂಲ್ ಬರಲ್ಲೇ ನಾನು ನಿಮ್ಗೆ ತೋರಿಸ್ಕೊಟ್ಟೆ. ನೆಕ್ಸ್ಟ್ ಕ್ಲೌಡ್ ಶೇಪ್ ಅಂತ ಬಂದಾಗ ಇದನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದೆ ನಿಮಗೆ. ಎಡ್ಜು ಪ್ರಾಪರ್ಟೀಸ್ ಯಾವಾಗಲೂ ಇದು ಸ್ಟೈಲ್ ಹೇಳ್ದಲ್ಲ, ಎಡ್ಜು ಥಿಕ್ನೆಸ್ ಬೇಕಂದರೆ ನೀವು ಜಾಸ್ತಿ ಮಾಡ್ಬೋದು. ಪೇರೆಂಟು ನೀವು ಬೇಕಂದರೆ ಸ್ವಲ್ಪ ಜಾಸ್ತಿ ಮಾಡ್ತೀರಾ. ಸೊ ನೀವು ಬೇಕಂದರೆ ನಾನು ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದಿದೆ, ಸೊ ಇಲ್ಲಿಂದ ನಾನು ಸ್ಟೈಲ್ಸ್ ಇದೆ ಆ್ಯಕ್ಚುಲಿ. ಇದಾಗಲೇ ನಾನು ಫಾರ್ಮೇಟಿಂಗ್ ಟೂಲ್ ಬಾರಲ್ಲೇ ನಾನು ಟೂಲ್ ಪ್ಯಾನಲಲ್ಲಿ ತೋರಿಸ್ದೆ ನಿಮಗೆ. ಎಡ್ಜು ವಿಡ್ತ್ ಕೂಡ ನಾನು ನಿಮಗೆ ತೋರಿಸ್ದೆ. ಫಾರ್ ಎಕ್ಸಾಂಪಲ್ ನೀವು ಸ್ವಲ್ಪ ಜಾಸ್ತಿ ಕೊಟ್ಟು ನಾನು ನೋಡ್ತೀನಿ ನೋಡಿ, ದಪ್ಪ ಆಯಿತು. ನಿಮಗೆ ಬೇಕಾ ಅದನ್ನು ಜಸ್ಟ್ ನಮಗೆ ಎಷ್ಟು ಬೇಕೋ ಅಷ್ಟು ನಮಗೆ ಇಟ್ಕೋಬೋದು. ಬೇಡ ಅಂದರೆ ನಮಗೆ ಎಡ್ಜ್ ಬಿಡ್ತು, ನಮಗೆ ಬೇಡ ಅಂದರೆ ಆಸ್ಪೇರೆಂಟ್ ಇಟ್ಕೊಂಡ್ರೆ ಆಗುತ್ತೆ. ಮತ್ತು ಎಡ್ಜ್ ಕಲರ್ಸು ನಾವು ಇಲ್ಲಿ ಕೂಡ ಬಂದು ಚೇಂಜ್ ಮಾಡ್ಬೋದು, ಅಥವಾ ನೀವು ಇಲ್ಲಿ ಟೂಲ್ ಬಾರಲ್ಲಿ ಬಂದು ಬೇಕಂದರೆ ಚೇಂಜ್ ಮಾಡ್ಬೋದು. ಇನ್ನೂ ಸಿಂಪಲ್ ಹೇಳೋದಾದರೆ ನಾನು ಒಂದು ಸಜೆಷನ್ ನಿಮಗೆ, ಯಾವಾಗಾದರೂ ಈ ಟೂಲ್ನ ಬಳಸಬೇಕಾದ್ರೆ ನಿಮಗೆ ನಿಮ್ಮ ಕೆಲಸ ಇನ್ನೂ ಈಸಿ ಆಗಬೇಕಂದ್ರೆ ಈ ಸ್ಟ್ಯಾಂಡರ್ಡ್ ಟೂಲ್ ಬಾರಲ್ಲಿ ಏನು ಆಪ್ಷನ್ಸ್ ಇದೆ ಮೌಸಲ್ಲಿ ಬೇಕಂದರೆ ಕ್ಲಿಕ್ ಮಾಡ್ಕೊಳ್ಳಿ. ಬಟ್ ಮ್ಯಾಕ್ಸಿಮಮ್ ದಯವಿಟ್ಟು ಬೇಕಂದರೆ ಇಲ್ಲಿ ಒಂದು ನೋಡ್ ಮೇಲೆ ಸೆಲೆಕ್ಟ್ ಮಾಡ್ತೀರಾ, ಮ್ಯಾಕ್ಸಿಮಮ್ ಆಪ್ಷನ್ಸ್ ನಿಮಗೆ ಇಲ್ಲಿ ರೈಟ್ ಕ್ಲಿಕ್ ಮಾಡಿದರೆ ಆಪ್ಷನ್ಸ್ ಎಲ್ಲ ಇಲ್ಲಿ ನೀಟಾಗಿ ಕಾಣಿಸ್ಬಿಡುತ್ತೆ. ಇಲ್ಲಿ ಅಲ್ಲಿ ರೈಟ್ ಕ್ಲಿಕ್ ಮಾಡಿದರೆ ಒಂಥರ ಆಪ್ಷನ್ಸ್ ತೋರಿಸುತ್ತೆ, ಈ ಥರ ಖಾಲಿ ಕ್ಯಾನ್ವಸ್ ಮೇಲೆ ಈ ರೈಟ್ ಕ್ಲಿಕ್ ಮಾಡಿದರೆ ಕೆಲವು ಆಪ್ಷನ್ಸ್ ತೋರಿಸುತ್ತೆ. ಈ ಆಪ್ಷನ್ಸ್ ಎಲ್ಲ ನೋಡಿ, ಬ್ಯಾಕ್ಗ್ರೌಂಡ್ ಕಲರು ಎಲ್ಲ ಇದೆ ನೋಡಿ. ಈ ಮೆನು ಬಾರಲ್ಲಿ ಮತ್ತು ಈ ಸ್ಟ್ಯಾಂಡರ್ಡ್ ಟೂಲ್ ಬಾರಲ್ಲಿ ಏನೇನು ಆಪ್ಷನ್ಸ್ ಇದೆಲ್ವಾ ಆ ಆಪ್ಷನ್ಸೇ ನಿಮಗೆ ಮ್ಯಾಕ್ಸಿಮಮ್ ಇಲ್ಲೇ ತೋರಿಸೋದು. ರೈಟ್ ಕ್ಲಿಕ್ ನಿಮ್ಮ ಟೈಮ್ನ ಸೇವ್ ಆಗೋದಕ್ಕೆ ಆ ಸಾಫ್ಟ್ವೇರ್ ಅಪ್ಲಿಕೇಶನಲ್ಲಿ ಅದೊಂದು ಫೀಚರ್ಸ್ ಇರುತ್ತೆ ಅಷ್ಟೇ. ಸೊ ಏನಾದರೂ ಆಪ್ಷನ್ಸ್ ಎಲ್ಲ ಚೇಂಜ್ ಮಾಡಬೇಕಂದ್ರೆ ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಬೇಗ ಬೇಗ ನಿಮ್ಮ ಕೆಲಸನ ಮುಗಿಸ್ಬೋದು. ಇಲ್ಲಿ ಮುಗಿಸ್ಬೋದು ಅಥವಾ ಒಂದು ನೋಡ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಇದು ಮಾಡಿದಾಗ ಇವನ್ನ ನೋಡಿ, ಇವನ್ನೆಲ್ಲ ನಾನು ನಿಮಗೆ ನಿನ್ನೆ ಎಕ್ಸ್ಪ್ಲೇನ್ ಮಾಡಿದೆ. ಸೊ ಇದನ್ನೆಲ್ಲ ನಿಮಗೆ ಸೊ ನೋಡಿ ಇವೆಲ್ಲ ಕೆಲವು ಇವತ್ತು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಕಟ್ ಕಾಪಿ ಪೇಸ್ಟು ನೋಡಿ, ಕೆಲವು ಇಷ್ಟು ಆಪ್ಷನ್ಸ್ ಎಲ್ಲ ನಿಮಗೆ ಈಸಿಯಾಗಿ ಹೆಲ್ಪ್ ಆಗುತ್ತೆ. ಸೊ ದಯವಿಟ್ಟು ಆದಷ್ಟು ಯಾವುದಾದ್ರೂ ನೋಡ್ ಮೇಲೆ ಏನಾದರೂ ಚೇಂಜಸ್ ಮಾಡ್ತಾ ಇದ್ದೀರಾ, ಫಾರ್ಮೇಟಿಂಗ್ ಮಾಡ್ತಾ ಇದ್ದೀರಾ ಅಂದಾಗ ದಯವಿಟ್ಟು ರೈಟ್ ಕ್ಲಿಕ್ ಮಾಡಿ ಬೇಕಂದರೆ ಟ್ರೈ ಮಾಡಿ, ರೈಟ್ ಕ್ಲಿಕ್ ಮಾಡಿ ಆಪ್ಷನ್ಸ್ ಎಲ್ಲ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ ಅಂತ ಹೇಳ್ತಾ. ಸೊ ಇವತ್ತು ಇಷ್ಟೆಲ್ಲ ಸೆಕ್ಷನ್ಸಲ್ಲಿ, ಸೊ ಇದೊಂದು ಸ್ಪೋರ್ಟ್ಸ್ ಡೇ ಈವೆಂಟ್ನ ಯಾವ ಥರ ಪ್ಲ್ಯಾನ್ ಮಾಡ್ತೀವಿ ಅಂತ ನೋಡೋದಾದರೆ, ಬೇಕಂದರೆ ಇದು ವೀಡಿಯೋನ ಬೇಕಂದರೆ ಅವಾಗವಾಗ ಪಾಸ್ ಮಾಡಿಕೊಂಡು ದಯವಿಟ್ಟು ಪ್ರಾಕ್ಟೀಸ್ ಮಾಡಿ ಅಷ್ಟೇ. ನನ್ನೊಂದು ಕಾನ್ಸೆಪ್ಟು ಇದೇ ಥರ ನೀವು ಪ್ರಿಪೇರ್ ಮಾಡಬೇಕಂತ ಏನಿಲ್ಲ. ನಾನು ಏನು ಮಾಡಿದೆ ಅಂದರೆ ಸ್ಪೋರ್ಟ್ಸ್ ಡೇನ ತೊಗೊಂಡು ಸೊ ಟೋಟಲ್ ಮೇಕಿಂಗ್ ಲಿಸ್ಟ್ ಆಫ್ ಸ್ಪೋರ್ಟ್ಸ್, ಎಷ್ಟು ಸ್ಪೋರ್ಟ್ಸ್ ಇದೆ ಅವತ್ತಿನ ಸೆಷನಲ್ಲಿ. ಸೊ ಎರಡು ದಿನದ ಈವೆಂಟ್ ಇದು. ಸೊ ಡೇ ಒನ್ ಈವೆಂಟ್ ಏನು, ಡೇ ಟು ಈವೆಂಟ್ ಏನು, ಸೊ ಇದ್ರ ಬಗ್ಗೆ ಎಲ್ಲ ನಾನು ಫಸ್ಟ್ ಲಿಸ್ಟ್ ಮಾಡಿದೆ. ಸೊ ಎಷ್ಟು ಸ್ಪೋರ್ಟ್ಸ್ನ ನಾನು ಆಡಿಸ್ತೀನಿ ಅಂತ ಅದ್ರ ಬಗ್ಗೆ ನಾನೆಲ್ಲ ಲಿಸ್ಟ್ ಮಾಡಿದೆ. ಸೊ ನೆಕ್ಸ್ಟ್ ನಂಬರ್ ಆಫ್ ಸ್ಕೂಲ್ಸ್, ಎಷ್ಟು ಸ್ಕೂಲ್ಸು ಪಾರ್ಟಿಸಿಪೇಟ್ ಮಾಡ್ತಾ ಇದೆ ಅಂತ ನಾನು ಲಿಸ್ಟ್ ಮಾಡಿದೆ ಇಲ್ಲಿ. ಸೊ ನೆಕ್ಸ್ಟ್ ಬಂದು ಪ್ರೈಸ್ ಡಿಸ್ಟ್ರಿಬ್ಯೂಷನ್, ಇದು ಲಿಂಕ್ ಕೊಟ್ಟೆ ನೋಡಿ. ಆ್ಯಕ್ಚುಲಿ ಫಸ್ಟ್ ಡೇ ಈವೆಂಟು ಸೆಕೆಂಡ್ ಡೇ ಈವೆಂಟ್ಸಿಗೆ ಯಾರ್ಯಾರು ಗೆಲಿತಾರಲ್ವಾ ಅವ್ರು ಗೆಲಿತಾರೆ ಆ ವಿನ್ನರ್ಸ್ ಲಿಸ್ಟಲ್ಲ ಇಲ್ಲಿಗೆ ನಾನು ಲಿಂಕ್ ಕೊಟ್ಟೆ. ಸೊ ನೆಕ್ಸ್ಟ್ ಫೈನಲಾಗಿ ಸೊ ಗೆಸ್ಟ್ ಯಾರಾದರೂ ಮುಖ್ಯವಾದ ಗೆಸ್ಟ್ ಬಂದಿದ್ದರೆ ಅವ್ರು ಸ್ಪೀಚ್ ಕೊಡೋದು. ಸೊ ನೆಕ್ಸ್ಟ್ ಬಂದು ಸೊ ಸ್ಪೋರ್ಟ್ಸ್ ಡೇ ಈವೆಂಟ್ ನಡೆಯೋ ಮುಂಚೆ ನಾನು ಏನು ನನ್ನ ಕಡೆಯಿಂದ ಪ್ಲಾನಿಂಗ್ ಮಾಡ್ಕೋಬೇಕಾಗುತ್ತೆ ಅಂತ ಅದನ್ನು ಕೂಡ ನಾನು ಲಿಸ್ಟಲ್ಲಿ ಬರ್ಕೊಂಡೆ. ಸಿಸ್ಟರ್ ಗ್ರೌಂಡ್ನ ಕ್ಲೀನ್ ಮಾಡಿಸ್ಬೇಕು, ನೆಕ್ಸ್ಟ್ ಗ್ರೌಂಡ್ನ ಮಾರ್ಕ್ ಮಾಡಿಸ್ಬೇಕು, ನೆಕ್ಸ್ಟು ಸ್ಪೋರ್ಟ್ಸಿಗೆ ಬೇಕಾಗಿರುವಂಥ ಕೆಲವು ಟೀ ಶರ್ಟ್ಸ್ ಇರ್ಬೋದು, ಶೂಸ್ ಇರ್ಬೋದು, ಬಾಲ್ ಇರ್ಬೋದು, ಬ್ಯಾಟ್ಸ್ ಇರ್ಬೋದು, ಅದನ್ನೆಲ್ಲ ಪರ್ಚೇಸ್ ಮಾಡೋದು. ಸೊ ನೆಕ್ಸ್ಟ್ ಬಂದು ಸೊ ಏನಾದ್ರು ಎನರ್ಜಿ ಡ್ರಿಂಕ್ಸ್ ಬೇಕಾಗುತ್ತಲ್ವ, ಗ್ಲೂಕೋಸ್ ಅದೆಲ್ಲ, ಅದನ್ನು ಪರ್ಚೇಸ್ ಮಾಡೋದು. ನೆಕ್ಸ್ಟು ಗೆಸ್ಟ್ನ ತುಂಬ ಸೊ ವ್ಯಕ್ತಿಗಳನ್ನ ಇನ್ವೈಟ್ ಮಾಡೋದು. ಇದ್ರ ಬಗ್ಗೆ ನಾನೊಂದು ಸಿಂಪಲಾಗಿ ಯೋಚನೆ ಮಾಡಿ ಒಂದು ಔಟ್ಲೈನ್ ಅಂತ ಬರೆದೆ ಅಷ್ಟೇ. ಸೊ ನೀವು ಇದರಲ್ಲೇ ಇನ್ನೂ ಎಕ್ಸ್ಟ್ರಾ ಬ್ರಾಂಚಸ್ ಆ್ಯಡ್ ಮಾಡಿ ಇನ್ನೂ ಕಲರ್ಫುಲ್ಲಾಗಿ ಮಾಡ್ಬೋದು. ಅದೆಲ್ಲ ನಿಮಗೆ ನಿಮ್ಮ ಕ್ರಿಯಾಶೀಲತೆಗೆ ಬಿಟ್ಟಿದ್ದು. ಇದನ್ನೆಲ್ಲ ನೀವು ಒಂದ್ಸಲ ಟ್ರೈ ಮಾಡಿ. ಸೊ ದಯವಿಟ್ಟು ಅವಾಗ ವೀಡಿಯೋನ ಪಾಸ್ ಮಾಡಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾರೆ. ನಿಮಗೇನಾದರೂ ಕನ್ಫ್ಯೂಷನ್ ಅಂತ ಇದ್ದರೆ, ನಿಮಗೆ ಇನ್ನೇನಾದರೂ ಡೌಟ್ಸ್ ಇದ್ದಲ್ಲಿ ದಯವಿಟ್ಟು ನಿಮ್ಮ ಕಮೆಂಟ್ಸ್ ಮೂಲಕ ತಿಳಿಸ್ಬೋದು. ಮತ್ತು ಮುಂದಿನ ವೀಡಿಯೋನಲ್ಲಿ ಮುಂದಿನ ಸೆಷನಲ್ಲಿ ಮತ್ತಷ್ಟು ವಿಷಯಗಳನ್ನು ಕಲಿತಾ ಹೋಗೋಣ. ಅಲ್ಲೇವರೆಗೂ ಇವತ್ತು ನಿಮಗೆ ಹೇಳ್ಕೊಡ್ತಾ